ನಮಸ್ಕಾರ ವೀಕ್ಷಕರೆ, ಚೆಕ್ ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. 2006ರಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ್ದಂತಹ ಅಹಿಂದ ರಾಜಕಾರಣ ರಾಜ್ಯದಲ್ಲಿ ಮತ್ತೆ ತಲೆ ಎತ್ತುವ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ. ಈ ಬಾರಿ ಅದು ಬಿಜೆಪಿಯನ್ನ ಬಲಿ ತೆಗೆದುಕೊಳ್ಳುವ ಎಲ್ಲಾ ಮುನ್ಸೂಚನೆಯೂ ಕೂಡ ಕಾಣಿಸಿಕ್ತಾ ಇದೆ. ಹಾಗಾದ್ರೆ ಏನಾಗಿದೆ, ಇದರ ಪರಿಣಾಮ ಏನು ಅನ್ನೋದನ್ನ ನೋಡೋಣ. ಅಹಿಂದ ಹೆಸರಿನಲ್ಲಿ ಬಿಜೆಪಿಗೆ ಈಶ್ವರಪ್ಪ ಆವಾಸ್. ಈಶ್ವರಪ್ಪ ಅವರ ಹಿಂದಿನ ಆಟ ಬಿ.ಎಸ್.ವೈ ಅವರನ್ನ ಬಗ್ಗಿಸುತ್ತ. ಬಿ.ಎಸ್.ವೈ ಮತ್ತು ಈಶ್ವರಪ್ಪ ಅವರ ನಡುವಿನ ಫೈಟ್ ಅನ್ನ ನೋಡಿಕೊಂಡು ಮೋದಿ ಮತ್ತು ಅಮಿತ್ ಶಾ ಅವರು ಸುಮ್ಮನೆ ಇರ್ತಾರ? ಈ ಬಿ.ಎಸ್.ವೈ ಮತ್ತು ಈಶ್ವರಪ್ಪ ಅವರ ಸಂಧಾನಕ್ಕೆ ಆರ್.ಎಸ್.ಎಸ್ ಮುಂದಾಗುತ್ತಾ, ಅಥವಾ ಈಶ್ವರಪ್ಪ ಅವರ ಈ ಎಲ್ಲಾ ರೀತಿಯಾದಂತಹ ಚಟುವಟಿಕೆಗಳಿಗೆ ಹೈಕಮಾಂಡ್ನ ಬೆಂಬಲ ಇದೆಯಾ? ಹಾಗಾದ್ರೆ ಮುಂದೇನಾಗುತ್ತೆ? ಇದೇ ಹೊತ್ತಿನ ವಿಶೇಷ ಅಹಿಂದ ಆಟ. ಅಂದು ಸಿದ್ದು, ಇಂದು ಈಶ್ವರಪ್ಪ. ಬಿಜೆಪಿಗೆ ಶಕ್ತಿ ಪ್ರದರ್ಶಿಸಲು ಸಜ್ಜಾದ ಈಶ್ವರಪ್ಪ, ಅಹಿಂದ ಬದಲಿಗೆ ಹಿಂದ ಸಂಘಟಿಸಲು ಮುಂದಾದ ಈಶ್ವರಪ್ಪ, ಅಹಿಂದ ಅಸ್ತ್ರವನ್ನು ಪ್ರಯೋಗಿಸಿ ಜೆಡಿಎಸ್ ಪೀಸ್ ಪೀಸ್ ಮಾಡಿ ಕಾಂಗ್ರೆಸ್ ಕಟ್ಟಿ ಸಿಎಂ ಆದ ಸಿದ್ದರಾಮಯ್ಯ ಹಾದಿಯಲ್ಲಿ ಕೆಎಸ್ ಈಶ್ವರಪ್ಪ ಸಾಗುವ ಮನಸ್ಸು ಮಾಡಿದ್ದಾರೆ. ಅಹಿಂದ ಬದಲಿಗೆ ಹಿಂದುಳಿದವರು ದಲಿತರನ್ನೊಳಗೊಂಡ ಹಿಂದ ಸಂಘಟಿಸಿ ನಾಯಕರಾಗಲು ಹೊರಟಿದ್ದಾರೆ ಈಶ್ವರಪ್ಪ. ತಾನು ಬಿಜೆಪಿ ನಾಯಕ ಮಾತ್ರ ಅಂದುಕೊಂಡ್ರೆ ಪಕ್ಷದೊಳಗೆ ಮಣೆ ಮನ್ನಣೆ ಕಡಿಮೆ ಎಂದು ಅರಿವಾಗಿದ್ದೇ ಈಶ್ವರಪ್ಪರ ಈ ನಡೆಗೆ ಕಾರಣ ಎನ್ನಲಾಗಿದೆ. ಬಿ.ಎಸ್.ವೈ ಜೊತೆ ಲಿಂಗಾಯತರಿದ್ದಾರೆ, ಈಶ್ವರಪ್ಪ ಜೊತೆ ಯಾರಿದ್ದಾರೆ? ಬಿ.ಎಸ್. ಯಡಿಯೂರಪ್ಪ ಅವರಿಗೆ ರಾಷ್ಟ್ರ ನಾಯಕರು ಮಣೆ ಹಾಕುವುದೇ ಲಿಂಗಾಯತರ ನಾಯಕ ಅನ್ನುವ ಕಾರಣಕ್ಕೆ. ಈಶ್ವರಪ್ಪ ಏನೇ ಮಾತನಾಡಿದ್ರೂ ಬಿಜೆಪಿ ನಾಯಕರಾಗಿದ್ದಾರೆ ಹೊರತು ಅವರ ಹಿಂದೆ ಯಾವ ಸಮುದಾಯವೂ ಇಲ್ಲ ಎಂದು ಹೀಯಾಳಿಸಿದ್ದು ಹಿಂದ ಸಂಘಟನೆಗೆ ಕಾರಣ ಎನ್ನಲಾಗಿದೆ. ಆದರೆ ಈ ಬಗ್ಗೆ ಬಹಿರಂಗವಾಗಿ ಮಾತನಾಡಲು ಈಶ್ವರಪ್ಪ ರೆಡಿಯಿಲ್ಲ. ಯಾವುದೇ ಸಂಘಟನೆ ಜೊತೆ ಕೊಡಲ್ಲ, ಈಗ ಏನು ಹೇಳಲ್ಲ, ನಿಮ್ ಕರೆದ ಹೇಳ್ತೀನಿ, ಹೇಳ್ಬೇಕಾದ್ರೆ ಬಿಟ್ಟಿದ್ದೀನ, ಈಗ ಬೇಡ, ಇನ್ನು ಮಗು ಹುಟ್ಟಿದೆ ಈಗ, ಹಂಗಾಗಿ ಸ್ವಲ್ಪ ಹೆರಿಗೆ ಖಂಡಿತ ಆಗುತ್ತೆ. ಮಗು ಹುಟ್ಟಿದ ಮೇಲೆ ಹೆರಿಗೆ ಆದ್ಮೇಲೆ ಮಗು ಹುಟ್ಟಿರೋದು, ಇನ್ನು ಸ್ವಲ್ಪ ಅಂಬಿಕೆ ಅಲ್ಲಿಟ್ಟಾಗ ಬರ್ತೀನಿ. ಇಂದು ಬೆಂಗಳೂರಿನಲ್ಲಿ ಅಹಿಂದ ಮುಖಂಡ ಮುಕ್ಕಡಪ್ಪ ಸೇರಿದಂತೆ 150ಕ್ಕೂ ಹೆಚ್ಚು ಹಿಂದುಳಿದ ಹಾಗೂ ದಲಿತ ವರ್ಗದ ಮುಖಂಡರ ಜೊತೆ ಈಶ್ವರಪ್ಪ ಸಭೆ ನಡೆಸಿದ್ರು. ಆಗಸ್ಟ್ 24 ಅಥವಾ 28ಕ್ಕೆ ಹಿಂದ ಸಮಾವೇಶ ರಾಣೆಬೆನ್ನೂರು ಅಥವಾ ಹಾವೇರಿಯಲ್ಲಿ. ಆಗಸ್ಟ್ 24 ಅಥವಾ 28ಕ್ಕೆ ಹಿಂದುಳಿದ ವರ್ಗ ದಲಿತರನ್ನ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸೇರಿಸಿ ಸಮಾವೇಶವನ್ನ ನಡೆಸುವ ಮಾತುಕತೆ ಇಂದಿನ ಸಭೆಯಲ್ಲಿ ನಡೆದಿದೆ. ಈ ಕುರಿತಂತೆ ಈಶ್ವರಪ್ಪ ಅವರು ಖಚಿತ ನಿಲುವನ್ನ ವ್ಯಕ್ತಪಡಿಸಿ ಸಂಪನ್ಮೂಲ ಒದಗಿಸಿದ್ರೆ ಸಮಾವೇಶ ಸಂಘಟನೆಗೆ ಮುಖಂಡರು ರೆಡಿ ಎಂದಿದ್ದಾರೆ. ಅಷ್ಟರಲ್ಲಿ ಬಿ.ಎಸ್.ವೈ ಏನಾದರೂ ಈಶ್ವರಪ್ಪರ ಬೇಡಿಕೆಗೆ ಮಣಿದ್ರೆ ಸಮಾವೇಶವು ಸಿದ್ದರಾಮಯ್ಯ ವಿರುದ್ಧವೇ ನಡೆಯಲಿದೆ. ಇಲ್ಲದಿದ್ರೆ ಈಶ್ವರಪ್ಪರನ್ನ ಹಿಂದುಳಿದ ಹಾಗೂ ದಲಿತ ನಾಯಕರನ್ನಾಗಿ ಬಿಂಬಿಸಲಿದೆ. ಇದನ್ನ ಬಿ.ಎಸ್.ವೈ ಹಾಗೂ ಬಿಜೆಪಿ ಸಹಿಸ್ತಾರ? ಕಾದು ನೋಡೋಣ. ರಾಕೇಶ್ ರಾಜಪ್ಪ, ಪಬ್ಲಿಕ್ ಟಿವಿ, ಬೆಂಗಳೂರು. ಆಲ್ ರೈಟ್, ಹಾಗಾದ್ರೆ ಈ ಬೆಳವಣಿಗೆ ಬಿಜೆಪಿಯನ್ನ ಎಲ್ಲಿಗೆ ಕರೆದುಕೊಂಡು ಹೋಗುತ್ತೆ ಅನ್ನುವಂತಹ ಕಾತರ ಕುತೂಹಲದೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದೀವಿ. ಮೊದಲಿಗೆ ನಮ್ಮ ಅತಿಥಿಗಳನ್ನ ವೆಲ್ಕಮ್ ಮಾಡೋಣ. ಈ ಭಾನುವಾರ ಪತ್ರಿಕೆಯ ಸಂಪಾದಕರು, ರಾಜಕೀಯ ವಿಶ್ಲೇಷಕರು ಮಹದೇವ್ ಪ್ರಕಾಶ್ ಸರ್. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯ ಶಾಸಕರಾದಂತಹ ರವಿ ಸುಬ್ರಹ್ಮಣ್ಯ ಅವರು ಸರ್, ತಮಗೂ ಕೂಡ ಸ್ವಾಗತ. ಮಹದೇವ್ ಪ್ರಕಾಶ್ ಸರ್, ಹೆರಿಗೆ ಆಗಿದೆ ಅಂತ ಒಬ್ರಂತಾರೆ, ಈಗ ಮಗು ಹುಟ್ಟಿದೆ ಅಂತ ಅಂತಾರೆ, ಯಾವ ಮಗು ಅದು? ಅದೇ ಹೇಳದಲ್ಲ, ಅಹಿಂದ ಅಲ್ಲ, ಅಹಿಂದದಲ್ಲಿ ಹಿಂದ ಮಗು ಅಂತ ಹೇಳ್ತಾ ಇದ್ದಾರೆ. ಹಿಂದ ಮಗು ಅಂತ ನನಗೆ ಕರ್ನಾಟಕದ ಕಳೆದ ಒಂದೂವರೆ ದಶಕದ ರಾಜಕಾರಣವನ್ನು ಗಮನಿಸಿದಾಗ ಅಹಿಂದ ಅಂತ ಒಂದು ಆ ಕಾನ್ಸೆಪ್ಟ್ ಏನು ಅದು ಪ್ರಮೋಟ್ ಆಯಿತು, ಆ ಕಾನ್ಸೆಪ್ಟನ್ನು ಪ್ರಮೋಟ್ ಮಾಡಿ ಅದಕ್ಕೆ ಗಟ್ಟಿಯಾದ ನೆಲೆಯನ್ನು ಒದಗಿಸ್ಕೊಟ್ಟದ್ದೇ ಸಿದ್ದರಾಮಯ್ಯ. ಇವತ್ತೂ ಅಹಿಂದ ನಾಯಕತ್ವ ಅಂತ ಅನ್ನುವ ಪ್ರಶ್ನೆ ಬಂದಾಗ ಬಂಗಾರಪ್ಪ ನಂತರದಲ್ಲಿ ಯಾರು ಅಂತಂದ್ರೆ ಇಟ್ ಈಸ್ ಓನ್ಲಿ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅಹಿಂದ ಸಮುದಾಯಗಳನ್ನ ಜೊತೆ ತೆಗೆದುಕೊಂಡು ಹೋಗುವಂತಹ ಏಕೈಕ ಸಮರ್ಥ ನಾಯಕ ಅನ್ನೋದು ಪ್ರೂವ್ ಆಯಿತು. ಅದನ್ನು ಉಳಿದಂತೆ ಬೇರೆಯವರು ಅಹಿಂದ ಸಂಘಟಿಸ್ತೀನಿ ಅಂತ ಹೋದ್ರೆ ಅದು ನಿಜಕ್ಕೂ ಪರಿಣಾಮಕಾರಿ ಆಗೋದಿಲ್ಲ ಅಂತ ಅನ್ನೋ ಮಾತನ್ನು ನಾನು ಹೇಳ್ತೀನಿ. ಯಾಕಾಗಲ್ಲ ಸರ್? ಯಾಕೆ ಅಂತಂತಂದ್ರೆ ಈ ಬ್ರ್ಯಾಂಡ್ ಇದು, ಈಗ ನೀವು ಒಕ್ಕಲಿಗ ಸಮುದಾಯದ ನೇತಾರ ಯಾರು ಅಂತ ಅಂತಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಇಟ್ ಈಸ್ ಅನ್ಕ್ವಶ್ಚನಬಲಿ ದೇವೇಗೌಡ. ಲಿಂಗಾಯತ ಸಮುದಾಯದ ನಾಯಕ ಯಾರು ಅಂತಂದ್ರೆ ಇಟ್ ಈಸ್ ಅನ್ಕ್ವಶ್ಚನಬಲಿ ಯಡಿಯೂರಪ್ಪ.
ಅಹಿಂದ ಸಮುದಾಯದ ನಾಯಕ ಯಾರು ಅಂತ ಅಂತಂದ್ರೆ ಅಲ್ಲಿರುವಂತಹ ಬಿರುಕುಗಳೇನೇ ಇದ್ರು ಇಟ್ ಈಸ್ ಅನ್ಕ್ವೆಶ್ಚನಬಲಿ ಸಿದ್ದರಾಮಯ್ಯ. ವೈ ನಾಟ್ ಈಶ್ವರಪ್ಪ? ಇಲ್ಲ, ಸೋ ಕಾನ್ಫಿಡೆಂಟ್. ಇಲ್ಲ, ಅವ್ರು ಸಮಾವೇಶಕ್ಕೆ ರೆಡಿ ಆಗ್ತಾರೆ. ಅವ್ರು ಏನೇ ಹೇಳಿದ್ರು ಈ ಮೂಲ ಸರಕಿದೆಯಲ್ಲ, ಮೂಲ ಸರಕಿರೋದೇ ಸಿದ್ದರಾಮಯ್ಯ ಹತ್ರ. ಅದು ವಾಟ್ ಎವರ್ ಇಟ್ ಮೇ ಬಿ. ನನಗೇನು ಅನ್ಸುತ್ತೆ ಅಂತಂದ್ರೆ ಯಡಿಯೂರಪ್ಪನವರು ಇವತ್ತು ಹಿಂದ ಸಂಘಟನೆಯ ಮೂಲಕ ಹಿಂದುಳಿದವರು ದಲಿತರನ್ನ ಈ ಯಡಿಯೂರಪ್ಪನವರಿಗೆ ದೊಡ್ಡ ಪ್ರಮಾಣದಲ್ಲಿ ಆಘಾತವನ್ನುಂಟು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನನಗೇನಿಸುತ್ತೆ ಅಂತಂದ್ರೆ ಯಡಿಯೂರಪ್ಪನವರು ಒಬ್ಬ ಮುತ್ಸದ್ದಿ ಆಗಬೇಕಾಗಿತ್ತು. ಅವರು KJPಯನ್ನು ಕಟ್ಟಿದ ಮೇಲೆ ಅವರನ್ನು ಭಾರತೀಯ ಜನತಾ ಪಕ್ಷಕ್ಕೆ ಅವರನ್ನು ವಾಪಸ್ ಕರೆಸ್ಕೊಂಡ್ರಲ್ಲ, ವಾಪಸ್ ಕರೆಸ್ಕೊಂಡ ನಂತರ ಅವರು ತಮ್ಮ ಹಿಂದಿನ ಎಲ್ಲ ದ್ವೇಷ, ಅಸೂಯೆ, ಸಿಟ್ಟು, ಸೆಡವು ಎಲ್ಲವನ್ನ ಬಿಟ್ಟು ತುಂಬ ಮುಕ್ತ ಮನಸ್ಸಿನಿಂದ ನಾನು ಭಾರತೀಯ ಜನತಾ ಪಕ್ಷವನ್ನು ಕಟ್ತೀನಿ ಅಂತ ಅನ್ನುವ. ಬಟ್ ಪದಾಧಿಕಾರಿಗಳ ಪಟ್ಟಿಯನ್ನ ನೋಡಿದ್ರೆ ಅದರಲ್ಲಿ ಬಹಳಷ್ಟು ಅಹಿಂದ ಲೀಡರ್ಸ್ ಗೆ ಮನ್ನಣೆ ಕೊಟ್ಟಿದ್ದಾರೆ. ಹೇಳ್ತೀನಿ ಕೇಳಿ. ಇಲ್ಲಿ ಈಗ ಎಲ್ಲೆಲ್ಲಿ ಯಾರಿಗೆ ಮರ್ಮಾಘಾತ ಆಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಈಶ್ವರಪ್ಪನವರ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲೆ ಒಳಗೆ ರುದ್ರೇಗೌಡ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಈಶ್ವರಪ್ಪ ಅವರನ್ನ ಕಾನ್ಫಿಡೆನ್ಸ್ ತಗೊಂಡು ಅವ್ರ ಜೊತೆ ಒಳಗೆ ಕುಳಿತು ಮಾತನಾಡಿ ಯಾರಾದ್ರೂ ಒಬ್ಬ ಇಬ್ಬರಿಗೂ ಸಮನ್ವಯವಾಗುವಂತಹ ಒಬ್ಬ ವ್ಯಕ್ತಿಯನ್ನ ಮಾಡಬೇಕಾಗಿತ್ತು. ಅಂದ್ರೆ ತಮ್ಮ ಪ್ರಕಾರ ಈ ಸಮತೋಲನ ಮಾಡದೆ ಇರೋದಕ್ಕೆ ಈಶ್ವರಪ್ಪನವರು ಸಿಡಿದೆದ್ದು ಇನ್ನೊಂದು ಸಂಘಟನೆ ಆಗ್ತಾ ಇದ್ದಾರೆ. ಆ ಶಕ್ತಿ ಈಶ್ವರಪ್ಪನವರಿಗೆ ಇವತ್ತು ಇವತ್ತು ಆ ಇದರೊಳಗೆ ಯಾರ್ಯಾರು ಭಾಗವಹಿಸಿದರೆ ಅವರಲ್ಲಿ ಬಹುಪಾಲು ಜನ ಅಹಿಂದಾದವರು. ಅಹಿಂದ ಆದ್ರೆ ಅಲ್ಪಸಂಖ್ಯಾತರಿಲ್ಲ, ಹಿಂದುಳಿದವರು ಮತ್ತು ದಲಿತರು. ನಮ್ಮನ್ನ ಯಡಿಯೂರಪ್ಪನವರು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ದಾರೆ ಎನ್ನುವ ಅತೃಪ್ತಿ ಅಸಮಾಧಾನ ಇರೋದೇ ಎಲ್ಲರೂ ಸೇರಿದ್ದಾರೆ. ಅದರಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಐ ವಿಲ್ ಕಮ್ ಬ್ಯಾಕ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಇನ್ನೊಬ್ಬ ಅತಿಥಿ ಕೂಡ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಅವರು ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ HM ರೇವಣ್ಣ ಸರ್. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಬರೋದಕ್ಕಿಂತ ಮುಂಚೆ ಮಹಾದೇವ್ ಪ್ರಕಾಶ್ ಸರ್ ಹೇಳ್ತಾ ಇದ್ರು ಅಹಿಂದ ನಾಯಕ ಅಂದ್ರೆ ಯಾವುದೇ ಡೌಟ್ ಇಲ್ಲದೆ ಅದು ಸಿದ್ದರಾಮಯ್ಯನವರು ಅಂತ ಹೇಳ್ತಾರೆ. ಬಟ್ ಇವತ್ತು ನಡೆದಂತಹ ಈ ಏನದು ಸಂಘಟನಾ ಸಮಾಲೋಚನಾ ಸಭೆ, ಮಗು ಹುಟ್ಟಿದ ನಂತರ ನಾಮಕರಣ ಮಾಡುವಂತಹ ಏನು ಸಮಾರಂಭ ನಡೆಯುತ್ತೆ, ಅದಕ್ಕೆ ಮುಹೂರ್ತವನ್ನ ಬರೀತಾ ಇದ್ರು. ಇಂತಹ ಸಂದರ್ಭದಲ್ಲಿ ಅಲ್ಲಿ ಬಹಳಷ್ಟು ಜನ ಮಾತಾಡ್ಕೊಳ್ತಾ ಇದ್ದಂತಹ ವಿಷಯ ಏನು ಅಂದ್ರೆ ಅಹಿಂದ ನಾಯಕ ಅಂತ ಯಾರನ್ನ ನಾವು ಯಾರನ್ನ ಜನ ಅಂದ್ಕೊಳ್ತಾ ಇದ್ದಾರೋ ಸಿದ್ದರಾಮಯ್ಯನವರು ತುಂಬಾ ವೀಕ್ ಆಗಿ ಹೋಗಿದ್ದಾರೆ. ಅವರ ಮಗನ ಒಂದು ನಿಧನದ ನಂತರ ಅವರು ಒಂದು ರೀತಿ ಡಿಪ್ರೆಸ್ ಆಗಿ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅದೇ ರೀತಿಯಾದಂತಹ ಮುತ್ಸದ್ದಿದನ ಕಾಣೋಕೆ ಸಾಧ್ಯ ಇಲ್ಲ, ಹಾಗಾಗಿ ಅವರಿಗೆ ಪರ್ಯಾಯವಾಗಿ ನಾನು ಬೆಳೀತಾ ಇದ್ದೀನಿ ಅಂತ. ಹಾಗಾಗಿ ಬಹಳಷ್ಟು ಜನ ಹೇಳೋದು ಮುಖ್ಯಮಂತ್ರಿಗಳ ಮಗನ ಆ ಚಿತೆಯಲ್ಲಿ ಯಾರೋ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತ ತಮಗಾಗನ್ಸುತ್ತ ನೋಡಿ. ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಸತ್ತ ಮನೆಯಲ್ಲಿ ಜನತೆ ಎಳೆಯೋರು ಅಂತ. ಆ ರೀತಿ ಮಾಡೋದ್ರಿಂದ ರಾಜಕೀಯ ಲಾಭ ಆಗೋದಿಲ್ಲ. ಬೆಂದ ಮನೆಯಲ್ಲಿ ಬೆಂಕಿ ಬಿದ್ದ ಮನೆಯಲ್ಲಿ ಬೆಂದ ಮನೆಯಲ್ಲಿ ಜನತೆ ಎಳೆಯೋದು. ಈಗ ಸಿದ್ದರಾಮಯ್ಯನವರ ಪುತ್ರ ಶೋಕ ನಿಜವಾಗಿಯೂ ಕೂಡ ಎಲ್ಲ ರಾಜಕೀಯ ವ್ಯವಸ್ಥೆಯನ್ನು ಮರೆತು ಎಲ್ಲ ಜನ ಅವ್ರಿಗೆ ಆ ನೋವನ್ನು ಸಂತೈಸ್ಕೊಳ್ಳುವಂಥ ಒಂದು ಪರಿಪಾಠವನ್ನು ಕರ್ನಾಟಕದ ಜನತೆ ಇವತ್ತು ತೋರಿಸಿದ್ದಾರೆ. ಅದರಲ್ಲಿ ನಾವು ಈ ರೀತಿಯ ಅವರು ವೀಕ್ ಆಗಿದ್ದಾರೆ ಅದರಿಂದ ನಾವು ಲಾಭ ಪಡಿತೀವಿ ಅಂತ ಯೋಚನೆ ಮಾಡ್ತಕ್ಕಂಥದ್ದು ರಾಜಕೀಯ ಮುತ್ಸದ್ದಿಗಳ ಲೆಕ್ಕಾಚಾರ ಅಲ್ಲ. ನೀವು ಏನಾದರೂ ಒಂದು ಸಮಾಜವನ್ನು ಸಂಘಟನೆ ಮಾಡಬೇಕಾದ್ರೆ ನಿಮ್ಮ ಕಾರ್ಯಕ್ರಮ, ನೀವು ಅವ್ರ ಜೊತೆ ನಡ್ಕೊಳ್ಳೋ ರೀತಿ, ನೀವು ಅವ್ರನ್ನ ಭಾವಿಸೋ ರೀತಿ, ನೀವು ಅವ್ರನ್ನ ಸಂಘಟಿಸೋ ರೀತಿಲಿ ಆಗುತ್ತೆ ಹೊರತು. ಆಮೇಲೆ ಹಿಂದೆ ನೀವು ಅಧಿಕಾರದಲ್ಲಿ ಇದ್ದಾಗ ಆ ಸಮುದಾಯಕ್ಕೆ ಆ ನಿಮ್ಮ ಜನರಿಗೆ ನೀವು ಕೊಟ್ಟಂತಹ ಕಾರ್ಯಕ್ರಮಗಳು ಮತ್ತು ಅವ್ರನ್ನ ಮೇಲೆತ್ತೋಕೆ ತಾವು ಹಮ್ಮಿಕೊಂಡಿರುವಂತಹ ಯೋಜನೆಗಳು ಕೂಡ ತುಂಬಾ ಪರಿಣಾಮಕಾರಿಯಾಗುತ್ತೆ. ಅಲ್ಲ, ನೀವು ಹೇಳ್ತಿರೋ ಇಲ್ವೋ ಪಾಯಿಂಟ್ ಮಿಸ್ ಆಗಬಾರ್ದು ಅಂತ ನಾನೇ ಹೇಳಿದೆ. ಇವತ್ತು ಯಾರಲ್ಲಿ ಆ ಬಿಟ್ಟು ಹಿಂದೆ ಅಂತ ಹಿಂದೆ ಹಿಂದೆ ಅಂತ ಹೋಗ್ತಾವ್ರಲ್ಲ, ಹಿಂದೆ ಅಲ್ಲ ಸರ್, ಹಿಂದ ಹಿಂದೋ ಹಿಂದೇನೋ ಪದಗಳು ಏನೇನೋ ಇದ್ರು ಕೂಡ ಆ ಚಿಂತನೆಯೇ ಅವರಲ್ಲಿ ಇಲ್ಲದೆ ಇರ್ತಕ್ಕಂತ ವ್ಯಕ್ತಿಗಳು ಅವರು. ಮಾನ್ಯ ಈಶ್ವರಪ್ಪನವ್ರಿಗೆ ಇವತ್ತಿನವರೆಗೂ ಕೂಡ ಅವರು ಬೇರೆ ವ್ಯವಸ್ಥೆನಲ್ಲಿ ಬೆಳೆದವರೆ ಹೊರತು ಈ ರೀತಿಯ ಜನಸಾಮಾನ್ಯರ ಅದರಲ್ಲೂ ಒಂದು ಸಂಘಟನೆಯ ವಿಷಯದಲ್ಲಿ ಬಂದಂಥವ್ರಲ್ಲ ಅವರು. ನಿಮ್ಗೆ ಹೆಂಗ್ ಗೊತ್ತು ಸರ್, ನೀವು ಕಾಂಗ್ರೆಸ್ನವರು? ನಾವು ಕಾಂಗ್ರೆಸ್ನವ್ರು ಇದ್ರೂ ಕೂಡ ನಾನು ಈ ರಾಜ್ಯದಲ್ಲಿ ಒಂದು ರೀತಿಯ ಈ ಹಿಂದುಳಿದ ವರ್ಗಗಳನ್ನು ಸಿದ್ದರಾಮಯ್ಯನವ್ರು ಹೇಗೆ ಸಂಘಟನೆ ಮಾಡ್ತಾರೋ
ಅದರ ಅಡಿಯಲ್ಲಿ ನಾನು ಕೂಡ ಸ್ವಲ್ಪ ಕೆಲಸ ಮಾಡಿರ್ತಕ್ಕಂಥ ಅದನ್ನ ಹೇಳಿ ಕುರುಬ ಸಮುದಾಯದ ಅಗ್ರಗಣ್ಯ ನಾಯಕ ನಾನು ಇಲ್ಲ ಇಲ್ಲ ಕುರುಬ ಸಮುದಾಯಕ್ಕೆ ಸೀಮಿತವಾಗಲ್ಲ ಈ ರಾಜ್ಯದ ಹಿಂದುಳಿದ ವರ್ಗಗಳ ಒಕ್ಕೂಟ ರಚನೆ ಮಾಡೋದ್ರಿಂದ ಹಿಡಿದು ಅವ್ರಿಗಾದಂಥ ತೊಂದರೆಗಳ ಸಮಯದಲ್ಲಲ್ಲ ಅದಕ್ಕೆ ರಾಜ್ಯ ಮಟ್ಟದ ಸಮ್ಮೇಳನಗಳು ಮಾಡೋ ಮೂಲಕ ಅದು ಕೂಡ ನಾನು ಜೊತೆ ಜೊತೆಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಸಂಘಟನೆ ಪೂರ್ವಕವಾಗಿ ಕೆಲಸ ಮಾಡಿ ಈ ಸೀನಲ್ಲೇ ಇಲ್ಲ ಅಂತೀರಾ ಅವರಿಂತ ಒಂದು ಚಟುವಟಿಕೆಗೂ ಭಾಗವಹಿಸುವವರಲ್ಲ ಮತ್ತೆ ಈಗ ಅಷ್ಟೊಂದು ಜನ ಒಂದು 200-300 ಜನ ಸೇರಿಸಿದ್ದಾರೆ ಇವತ್ತು ಅವರಿಗೆ ಅಲ್ಲಿ ಆ ಪಾರ್ಟಿನಲ್ಲಿ ಯಡಿಯೂರಪ್ಪ ಮೂರ್ಮವ್ರಿಗೂ ಒಂದು ಸಂಘರ್ಷ ಬಂದಿದೆ ಈಗ ಅವರ ಅಸ್ತಿತ್ವ ತೋರಿಸ್ಕೊಳ್ಳುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಅದಕ್ಕಾಗಿ ಅವರು ಈ ಒಂದು ಸೂತ್ರವನ್ನು ಹುಡ್ಕೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದರಲ್ಲಿ ಯಾವ ರೀತಿ ಸಕ್ಸಸ್ ಆಗ್ತಾರೋ ಬಿಡ್ತಾರೋ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಇದು ಸರ್ ಇದು ಅಸ್ತಿತ್ವ ತೋರಿಸ್ಕೊಳ್ಳೋದಂದ್ರೆ ಇದೊಂಥರ ಭಿನ್ನಮತ ಅಲ್ವಾ ಅಲ್ಲ ಅಂತ ನಾನು ಯಾಕೆ ಹೇಳಿ ಅದು ಭಿನ್ನಮತ ಅದನ್ನ ರವಿ ಹೇಳ್ತಾರೆ ಭಿನ್ನಮತ ಅಲ್ಲ ಅಂತ ನಾನು ಹೇಳಕ್ಕಾಗಲ್ಲ ಅವ್ರನ್ನೇ ಕೇಳೋಣ ಸರ್ ರವಿ ಹೇಳ ಸರ್ ಇವತ್ತು ಏನು ಈ ಸಂಘಟನೆಯ ಸಮಾಲೋಚನಾ ಸಭೆ ಹಿಂದ ನಡೀತು ಇದಕ್ಕೆ ಪಾರ್ಟಿ ಲೀಡರ್ಶಿಪ್ನ ಕನ್ಸಲ್ಟ್ ಇತ್ತ ಸರ್ ಔಟ್ಸೈಡ್ ದ ಪಾರ್ಟಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಈ ರೀತಿಯಾದಂತಹ ಒಂದು 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 ಸಭೆಯನ್ನು ನಡೆಸೋದಕ್ಕೆ ಪಾರ್ಟಿ ಕನ್ಸಲ್ಟೇಷನ್ ಇತ್ತ ಅದಕ್ಕಿಂತ ಮುಂಚೆ ನಾನು ಒಂದು ಮಾತು ಹೇಳಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಲ್ಲ ಅಲ್ಲ ಫಸ್ಟ್ ಅದರಿಂದ ಹೇಳಿ ಶುರು ಮಾಡ್ತೀನಿ ತಾವು ಹೇಳ್ತಾ ಇದ್ರಿ ಇವತ್ತು ಈಶ್ವರಪ್ಪನವರು ಒಂದು ಸೆಕೆಂಡ್ ಅಲ್ಲಿ ಅಲ್ಲಿಂದ ಪ್ರಾರಂಭ ಆಗಬೇಕದು ಯಾಕಂದ್ರೆ ಐ ವಾಂಟ್ ಟು ಕ್ಲಾರಿಫೈ ದಟ್ ಯೆಸ್ ಪ್ಲೀಸ್ ಇವತ್ತು ಸಿದ್ದರಾಮಯ್ಯನವರು ಮಗನ ಕಳ್ಕೊಂಡಂಥ ಸಂದರ್ಭದಲ್ಲಿ ವೀಕ್ ಆಗಿದ್ದಾರೆ ಹಾಕಿ ಕಟ್ಟಬೇಕು ಅಂತ ನಾವು ಖಂಡಿತವಾಗಲೂ ಅವ್ರಿಗೆ ನಮಗೆ ರಾಜಕೀಯ ಸಿದ್ಧಾಂತಗಳಲ್ಲಿ ಪಕ್ಷಗಳಲ್ಲಿ ಭೇದ ಇರಬಹುದೇ ಹೊರತು ಅವರ ಪುತ್ರ ಶೋಕದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ ಪ್ರಸ್ತಾಪ ಮಾಡಿದ್ರಿಂದ ಜನ ಮಾತಾಡ್ತಾ ಇದ್ದಾರೆ ಈಶ್ವರಪ್ಪನವರು ಈ ಸಭೆಯ ಉದ್ದೇಶ ಸಿದ್ದರಾಮಯ್ಯನವರು ವೀಕ್ ಆಗಿದ್ದಾರೆ ಪುತ್ರ ಶೋಕದಿಂದ ಕಾರಣವನ್ನ ತಗೊಂಡು ಭಾರತೀಯ ಜನತಾ ಪಾರ್ಟಿ ಯಾವುದೇ ಅವರ ಪುತ್ರ ಶೋಕ ಅಂತಕ್ಕಂಥದ್ದು ಅದು ಒಂದು ಕುಟುಂಬಕ್ಕೆ ಸೀಮಿತವಾಗಿಲ್ಲ ರಾಜ್ಯದ ಎಲ್ಲ ಪಕ್ಷದ ಎಲ್ಲ ಜನಗಳು ಇಡೀ ರಾಜ್ಯದ ಭಾವನೆ ಅದರ ಪರವಾಗಿ ಇದ್ದಾರೆ ಅದನ್ನ ನಾವು ಖಂಡಿತವಾಗ್ಲೂ ಅವರ ಶೋಕದಲ್ಲಿ ಭಾಗಿ ಆದ್ರೆ ಅದರೊಳಗೆ ರಾಜಕೀಯವನ್ನು ಮಾಡೋದಿಲ್ಲ ಇವತ್ತಿನ ಸಂಘಟನೆ ವಿಚಾರಕ್ಕೆ ಬಂದ್ರೆ ಇವತ್ತು ಯಡಿಯೂರಪ್ಪನವರಾಗಲಿ ಈಶ್ವರಪ್ಪನವರಾಗಲಿ ನಮ್ಮ ಬೇರೆ ಬೇರೆ ಅನಂತಕುಮಾರ್ ಅವರಿಂದ ಹಿಡಿದು ಎಲ್ಲ ನಾಯಕರುಗಳು ಕೂಡ ಜೊತೆ ಜೊತೆಯಾಗಿ ಪಕ್ಷದ ಒಂದು ಸಂಘಟನೆಯನ್ನ ಕಟ್ಟಿ ಬೆಳೆಸಿದಂಥವ್ರು ಔಟ್ಸೈಡ್ ದಿ ಪಾರ್ಟಿ ಔಟ್ಸೈಡ್ ದಿ ಆಫೀಸ್ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವಾಗ ಪಾರ್ಟಿ ಲೀಡರ್ಶಿಪ್ ಕನ್ಸಲ್ಟ್ ಇತ್ತ ನಿಮ್ದೇ ಒಂದು ಅಹಿಂದ ವಿಂಗ್ ಇರುತ್ತೆ ನಿಮ್ದೇ ಆದಂತಹ ಪದಾಧಿಕಾರಿಗಳಿದ್ದಾರೆ ಇವತ್ತಿನ ಸಭೆಗೆ ಹೇಳ್ತಾ ಇರ್ತಕ್ಕಂಥದ್ದು ಈಶ್ವರಪ್ಪನವರು ಇವತ್ತು ಒಂದು 2-3 ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಲೇಬೇಕು ತಾವು ಹೇಳ್ತಾ ಇದ್ರಿ ಇವತ್ತು ಯಡಿಯೂರಪ್ಪನವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೀಮಿತ ಅಂತ ಖಂಡಿತವಾಗ್ಲೂ ಹಾಗಾಗಿಲ್ಲ ಮಹದೇವ ಪ್ರಕಾಶ್ ಅವರು ಪ್ರಸ್ತಾಪ ಮಾಡಿದ್ರು ಖಂಡಿತವಾಗ್ಲೂ ಅವರು ಆ ಸಮುದಾಯದಿಂದ ಬಂದಿದ್ರೆ ಫಸ್ಟು ರಾಜ್ಯದಲ್ಲಿ ಇರ್ತಕ್ಕಂತಹ ಎಲ್ಲ ವರ್ಗಗಳನ್ನ ಹಿಂದುಳಿದ ವರ್ಗವನ್ನು ಜೊತೆಯಲ್ಲಿ ತಗೊಂಡು ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಸಹಕಾರವನ್ನ ಮತ್ತು ಸಹಾಯವನ್ನ ಅವರವ್ರ ಯೋಜನೆಗಳನ್ನು ಕೊಟ್ಕೊಂಡು ಬಂದಿದ್ದಾರೆ ಇವತ್ತು ಈಶ್ವರಪ್ಪನವರು ಅವ್ರಿಗೊಂದು ಸ್ಪಷ್ಟವಾದಂತಹ ವಿಚಾರ ಹೇಳಿದ್ದಾರೆ ಪಕ್ಷದ ಸಂಘಟನೆಯನ್ನ ಬಲಪಡಿಸತಕ್ಕಂತ ದೃಷ್ಟಿಯಿಂದ ಮುಂದೆ ಆಡಳಿತಕ್ಕೆ ಭಾರತೀಯ ಜನತಾ ಪಾರ್ಟಿಯ ಒಂದು ನೇತೃತ್ವದ ಸರ್ಕಾರ ತರುವ ದೃಷ್ಟಿಯಿಂದ ನಾವು ಸಂಘಟನೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಲ್ಲಿರ್ತಕ್ಕಂಥವ್ರು ಯಾರು ಏನು ಬೇರೆಯವರಲ್ಲ ಎಲ್ಲದ ಪಕ್ಷದ ಮುಖಂಡರುಗಳೇ ಪಕ್ಷದಲ್ಲಿರ್ತಕ್ಕಂತಹ ಆ ದಲಿತ ಸಮುದಾಯದ ಪದಾಧಿಕಾರಿಗಳು ಸೇರಿದಂತೆ ಸಾಕಷ್ಟು ಜನ ಇದ್ದಾರೆ ತಾವೇ ಹೇಳ್ತಿದ್ರಿ 150-300 ಜನ ಪದಾಧಿಕಾರಿಗಳು ಬೇರೆಯವರು ಇದ್ದಾರೆ ಪದಾಧಿಕಾರಿಗಳಿದ್ದಾರೆ ಶ್ರೀರಾಮ ಅವರು ಕೂತಿದ್ದಾರೆ ಒಂದು ವಿಷಯ ಈಗ ಮೊನ್ನೆ ಯಾರ್ಯಾರು ನಾಮಿನೇಟ್ ಮಾಡಿದ್ದಾರೆ ಯಾರ್ಯಾರು ನಿಯುಕ್ತಿ ಆಗಿದ್ದಾರೆ ಅವರುಗಳು ಇದ್ದಾರೆ ಅವ್ರನ್ನ ಯಾರನ್ನು ಬಿಟ್ಟಿ ಬಂದಿಲ್ಲ ಜನರಿಂದ ನೇರವಾಗಿ ಆಯ್ಕೆ ಆದಂತಹ ಯಾರು ಇಲ್ಲ ಎಲ್ಲರೂ ಕೂಡ ನಾಮ ನಿರ್ದೇಶನಗೊಂಡಂತವರೇ ಅಲ್ಲಿ ಇದ್ದಾರೆ ಜನರಿಗೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಮೋರ್ಚಾ ಯಾವುದೇ ಒಂದು ಒಂದ್ ನಿಮಿಷ ಮೋರ್ಚಾ ಇದೆ ಅಲ್ಲಿ
ಕಾಂಗ್ರೆಸ್ಗೆ ಸೀಮಿತ ಅಂತಕಂತ ಒಂದು ಭ್ರಮೆಯಲ್ಲಿ ಇದ್ದಾರೆ. ಹಿಂದುಳಿದ ವರ್ಗದವರು ನಮ್ಮನ್ನ ಕಳೆದ ಚುನಾವಣೆಯಲ್ಲೂ ನಡೆದಂತಹ ಕಾರ್ಯಕ್ರಮಕ್ಕೆ ಯಡಿಯೂರಪ್ಪನವರು ಸೇರಿದಂತೆ ಪಕ್ಷದ ಯಾವ ವಿಂಗ್ಗಳಿಗೆ ಸಂಬಂಧಪಟ್ಟಂತಹ ಸಭೆ ನಡೀತಾ ಇದೆ, ಅವರೆಲ್ಲರ ಪರ್ಮಿಷನ್ ಇತ್ತು, ಕರೆಕ್ಟಾ ಸರ್? ನಾನು ಹೇಳ್ತಾ ಇರತಕ್ಕಂತಹದ್ದು ಎಲ್ಲರದ್ದನ್ನು ತಗೊಂಡಿದ್ದಾರೆ ಅಂತಾನೂ ನಾನು ಹೇಳೋದಿಲ್ಲ. ಆದ್ರೆ ಪಕ್ಷದ ಒಂದು ಶಿಸ್ತಿನ ಚೌಕಟ್ಟಿನಲ್ಲಿ ಯಾರೇ ಆಗ್ಲಿ ಕೆಲಸ ಮಾಡಬೇಕಾಗುತ್ತೆ. ಮಾಡ್ತಕ್ಕಂತಹ ಉದ್ದೇಶ ಏನು ಅಲ್ಲ, ಇವತ್ತು ಯಾವುದೇ ಒಂದು ಕೆಲಸ ಖಂಡಿತ ರಾಂಗ್ ಸಿಗ್ನಲ್ ಹೋಗ್ತಕ್ಕಂಥದ್ದು ಏನಿಲ್ಲ. ಇಲ್ಲಿ ನೋಡಿ, ನಮ್ಮ ಪಕ್ಷದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಇದ್ದೇವೆ. ಯಾವುದೇ ಒಂದು ಪಕ್ಷದಲ್ಲಿ ಟಿಕೆಟ್ ಅನ್ನು ಹಂಚಿಕೆ ಸಂದರ್ಭದಲ್ಲಾಗ್ಲಿ ಅಥವಾ ಪದಾಧಿಕಾರಿಗಳನ್ನಾಗ್ಲಿ ನಿಯುಕ್ತಿಗೊಳಿಸ್ತಕ್ಕಂತ ಸಂದರ್ಭದಲ್ಲಿ ಒಂದೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರಬಹುದು. ಆದ್ರೆ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಇದನ್ನ ಆಗಲೇ ಅದು ಮುಗಿದ ಅಧ್ಯಾಯ, ಅದನ್ನೆಲ್ಲ ಖಂಡಿತ ಬ್ಲಾಕ್ ಮೇಲ್. ಅದು ನೀವ್ ಯಾಕೆ ಹಂಗಂತ ತಿಳ್ಕೊತೀವಿ? ಯಾವುದೇ ಒಂದು ಪ್ಯಾರಲಲ್ ಆರ್ಗನೈಸೇಷನ್ ಗೆ ಭಾರತೀಯ ಜನತಾ ಪಾರ್ಟಿ ಒಳಗೆ ಅವಕಾಶ ಇಲ್ಲ. ಸ್ಪಷ್ಟವಾಗಿ ಹೇಳ್ತಾ ಪದಾಧಿಕಾರಿಗಳು ಇದ್ದಾರೆ ಮೋರ್ಚಾದ ಅಧ್ಯಕ್ಷ, ಮೋರ್ಚಾದ ಅಧ್ಯಕ್ಷ ಕೂತ್ಕೊಳ್ಬೇಕು ಅಂತ ಏನಿಲ್ಲ. ನೀವು ನೋಡಿ, ನೀವು ನೋಡಿ, ಅದು ನಿಮ್ಮಲ್ಲಿರ್ಬೋದು, ನಮ್ಮಲ್ಲಿರೋ ಇವತ್ತಿಲ್ಲ ಅಂದ್ರೆ ನಾಳೆ ಬಂದು ಕೂತ್ಕೊತಾರೆ. ಎಲ್ಲರೂ ಸೇರಿ ಭಾರತೀಯ ಜನತಾ ಪಾರ್ಟಿಯ ಫ್ಲಾಗ್ ನಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿದ್ದಾರೆ. ಆವಾಗ ಮೋರ್ಚಾದ ಅಧ್ಯಕ್ಷರು ಬರ್ತಾರೆ, ರಾಜ್ಯದ ಅಧ್ಯಕ್ಷರು ಬರ್ತಾರೆ. ನೀವು ಅದು ನೋಡಿ, ಅದನ್ನ ಸುಬ್ರಹ್ಮಣ್ಯ ನಾಯ್ಡು ಎಲ್ಲರಿಗೂ ಟಕ ಟಕ ಅಂತ ಮೆಸೇಜ್ ಕಳಿಸ್ಬಿಟ್ಟು ಅವರೇ ಬರ್ಲಿಲ್ವಲ್ಲ ಸರ್? ವೈಯಕ್ತಿಕ ಕಾರಣಗಳಿಂದ ಅವ್ರು ಬರಕ್ ಆಗಿಲ್ಲ ಅಂತ ಇರಬಹುದು. ಆದರೆ ನಾನು ಹೇಳ್ತಾ ಇದ್ದೀನಿ, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಸಭೆಗೆ ಅಮಿತ್ ಶಾ ಇಂದ ಹಿಡಿದು ರಾಷ್ಟ್ರಾಧ್ಯಕ್ಷರಿಂದ ಹಿಡಿದು ರಾಜ್ಯಾಧ್ಯಕ್ಷರು ಎಲ್ಲಾ ಸಭೆಗಳಿಗೂ ಎಲ್ಲರೂ ಒಪ್ಪಿಗೆ ಬೇಕು ಅಂತ ಏನಿಲ್ಲ. ಇದಕ್ಕೆಲ್ಲ ಕೂಡ ನಾನು ಒಂದು ಮೀಟಿಂಗ್ ಮಾಡ್ತಾ ಇದ್ದೀನಿ, ಒಂದು ಸಮಾವೇಶ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ರಾಷ್ಟ್ರೀಯ ಅಧ್ಯಕ್ಷರು ಇದಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳ್ತಕ್ಕಂತಹ ಕಾಂಗ್ರೆಸ್ ನಲ್ಲೂ ಇಲ್ಲ, ನಮ್ಮಲ್ಲೂ ಇಲ್ಲ. ಒಂದ್ ನಿಮಿಷ, ಈಗ ಹೇಳಿರ್ತಕ್ಕಂಥದ್ದು ಏನು, ನಾವು ರಾಜ್ಯದ ಅಧ್ಯಕ್ಷರ ರಾಜ್ಯದ ಅಧ್ಯಕ್ಷರ ಸಹಕಾರವನ್ನು ತಗೊಂಡು ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿ ಹೇಳಿದ್ದಾರೆ. ಈಗ ನೀವು ಹೇಳಿದ್ರಲ್ಲ ಅವರೇ ಸ್ಪಷ್ಟವಾಗಿ, ನೀವು ಯು ಕ್ಯಾನ್ ಗೋ ಬ್ಯಾಕ್, ನಿಮಗೆ ಬಹಳ ಸ್ಪಷ್ಟವಾಗಿ ಅದ್ರಲ್ಲಿ ಹೇಳಿದ್ದಾರೆ. ಎಲ್ಲರನ್ನೂ ಸೇರಿ ನಮಗೆ ಬ್ರೇಕ್ ತಗೊಳ್ತೀವಿ. ಪ್ರತಾಪ್ ಮಹದೇವ್ ಪ್ರಕಾಶ್ ಸರ್, ಈಗ ರವಿ ಸುಬ್ರಹ್ಮಣ್ಯ ಅವರಿಗೆ ಬಿಸಿ ತುಪ್ಪ ನುಂಗಕ್ಕೂ ಆಗಲ್ಲ, ಉಗುಳಕ್ಕೂ ಆಗಲ್ಲ. ಪಾರ್ಟಿ ಮತ್ತೆ ಈ ಆಕ್ಟಿವಿಟಿ ಎರಡನ್ನೂ ಡಿಫೆಂಡ್ ಮಾಡ್ಕೊಳ್ಬೇಕು, ಒಂಥರ ತುಂಬಾ ಕಷ್ಟ. ಅವ್ರ ಜಾಗದಲ್ಲಿ ನಾನಿದ್ರು ಕೂಡ ಅದನ್ನ, ಈಗ ಈಶ್ವರಪ್ಪನವ್ರು ಏನಾದ್ರೂ ಈ ಕಾರ್ಯಕ್ರಮ ನೋಡ್ತಾ, ಏನಪ್ಪ ರವಿ ಸುಬ್ರಹ್ಮಣ್ಯ ನೀನು ಹೋಗ್ಬಿಟ್ಟು ನಾ ಮಾಡಿರೋದು ಸರಿ ಅಂತ ಹೇಳಿದ್ದು ದೊಡ್ಡ ತಪ್ಪಾಗುತ್ತೆ, ತಪ್ಪು ಅಂತ ಹೇಳಿದ್ದು ದೊಡ್ಡ ತಪ್ಪಾಗುತ್ತೆ. ಇಂಥ ಇಕ್ಕಟ್ಟಿನಲ್ಲಿ ಅವರಿದ್ದಾರೆ. ಆದ್ರೆ ನನ್ನ ಪ್ರಶ್ನೆ ವೆರಿ ಕ್ಲಿಯರ್, ಪದಾಧಿಕಾರಿಗಳ ಪಟ್ಟಿಯಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಹೇಳಿ ಕಳುಹಿಸಿದ ಮೇಲೆ ಈ ರೀತಿಯಾದಂತಹ ಒಂದು ಸಭೆಗಳನ್ನ ಸಮಾವೇಶಗಳನ್ನ ಮಾಡೋದ್ರ ಮೂಲಕ ಯಾವ ರೀತಿಯಾದಂತಹ ಒಂದು ಮೆಸೇಜ್ ಪಾಸ್ ಆಗುತ್ತೆ ಅಂದರೆ, ಹೈಕಮಾಂಡ್ಗೆ ನಾವು ಡೋಂಟ್ ಕೇರ್, ಹೈಕಮಾಂಡ್ ಹೇಳಿದ ಮಾತಿಗೆ ವಿರುದ್ಧವಾಗಿ ನಾವು ನಡೀತೀವಿ ಅಂತನೋ, ಅಥವಾ ಹೈಕಮಾಂಡ್ ಅಲ್ಲಿ ಯಾರೋ ಒಬ್ರು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ, ಅಥವಾ ಯಾರ್ದೋ ನಮಗೆ ಕುಮ್ಮಕ್ಕಿದೆ ಹಾಗಾಗಿ ನಾವು ಹೀಗೆ ನಡ್ಕೊಳ್ತಾ ಇದ್ದೀವಿ ಅನ್ನುವಂತಹ ಮೆಸೇಜ್, ಯಾವ ರೀತಿಯಾದಂತಹ ಮೆಸೇಜ್ ಪಾರ್ಟಿ ಕೇಡರ್ಗೆ? ಇತ್ತೀಚೆಗೆ ಈಶ್ವರಪ್ಪ ಮತ್ತು ಸಿ ಟಿ ರವಿ ಅವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಪದಾಧಿಕಾರಿಗಳ ಪಟ್ಟಿಯನ್ನು ಬದಲಾಯಿಸಬೇಕು ಅಂತ ಹೇಳಿದರು. ಅವರು ತುಂಬ ಸ್ಪಷ್ಟವಾಗಿ ಹೈಕಮಾಂಡ್ ಹೇಳಿದೆ, ನೀವೇ ಹೇಳಿದ್ರಿ, ಪದಾಧಿಕಾರಿಗಳ ಪಟ್ಟಿಯನ್ನು ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತನ್ನು ಇವರಿಗೆ ತಿಳಿಸಿದ್ರು, ಕಳಿಸಿದ್ರು. ಅದು ಇದನ್ನು ಇವರು ಈಗ ಮಾಡ್ತಾ ಇರೋ ಈ ಸಮಾವೇಶವನ್ನು ನೋಡಿದ್ರೆ, ನಾನು ಆಗಲೇ ಹೇಳಿದೆ ಯಡಿಯೂರಪ್ಪನವರು ಮುತ್ಸದ್ದಿಯಾಗಿ ವರ್ತಿಸಬೇಕಾಗಿತ್ತು, ಹೋಗಲಿ, ತಪ್ಪಾಗಿದೆ. ಈಗ ಹೈಕಮಾಂಡ್ ಎಂಡಾರ್ಸ್ ಮಾಡಿಬಿಟ್ಟಿದೆ ಯಡಿಯೂರಪ್ಪನವರ ನಿಲುವನ್ನು, ಅವರು ತಗೊಂಡಿರುವ ಅವರ ಪದಾಧಿಕಾರಿಗಳ ಪಟ್ಟಿಯನ್ನು ಅದು ಪ್ರಕಟಿದ್ದು ಎಸ್ ಅಂತ ಒಪ್ಬಿಟ್ಟಿದೆ. ಅಂತಹ ಸಂದರ್ಭದಲ್ಲಿ ಇವರು ಹೈಕಮಾಂಡ್ನ ಆದೇಶವನ್ನು ತತ್ವಶಃ ಪಾಲಿಸಲೇಬೇಕಾಗಿತ್ತು. ಆದರೆ ಅದನ್ನು ಬಿಟ್ಟು ಇವರು ಪಕ್ಷದ ಹಿಂದುಳಿದ ಮತ್ತು ದಲಿತ ಮೋರ್ಚಾಗಳಿಗೆ ಪರ್ಯಾಯವಾಗಿ ಇನ್ನೊಂದು ಸಭೆಯನ್ನು ಕರೀತಾರೆ ಅಂತಂದರೆ, ವರ್ಚುವಲಿ ಹೀ ಈಸ್ ಬ್ಲ್ಯಾಕ್ಮೇಲಿಂಗ್ ದಿ ಹೈಕಮಾಂಡ್. ನೀವು ಏನಾದರೂ ಒಂದು ವೇಳೆ ನಮ್ಮನ್ನು ಉದಾಸೀನ ಮಾಡಿದ್ರೆ, ಅಂದರೆ ಅಮಿತ್ ಶಾ ಹೇಳಿದ್ರಲ್ಲ, ಏನು ಹೇಳಿದ್ರು, ಪದಾಧಿಕಾರಿಗಳ ಪಟ್ಟಿ ಫೈನಲ್ಲೋ, ಹೋಗಿ ಕೆಲಸ ಮಾಡಿ ಅಂತ ಹೇಳಿದ್ರು. ಹಾಗೆ ಹೇಳಿದ ಮೇಲೂ ಇಲ್ಲಿ ಇವರು ಬಂದು ಈ ಸಮಾವೇಶವನ್ನು ಸಂಘಟಿಸ್ತಾರೆ ಅಂದರೆ, ಅದು ಭಾರತೀಯ ಜನತಾ ಪಕ್ಷವನ್ನು ಬಲಪಡಿಸೋದಕ್ಕಲ್ಲ, ಒಂದು ರೀತಿಯೊಳಗೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡನ್ನು ಯಡಿಯೂರಪ್ಪನವರನ್ನು ನೀವು
ಬಗ್ಗಿಸ್ದೆ ಹೋದರೆ ಯಡಿಯೂರಪ್ಪನವರು ನಮ್ಮ ತಾಳಕ್ಕೆ ತಕ್ಕ ಹಾಗೆ ಕುಡಿಬೇಕು, ಕುಣಿಯಂಗೆ ಮಾಡದೆ ಹೋದರೆ ನಾವು ನಿಮ್ಮ ವಿರುದ್ಧ ಸೆಟೆದು ನಿಲ್ತೀವಿ ಅನ್ನುವಂತಹ ಒಂದು ಬ್ಲ್ಯಾಕ್ ಮೇಲ್ ಸಂದೇಶವನ್ನು ಪ್ರಾಯಶಃ ಈಶ್ವರಪ್ಪನವರು ದೆಹಲಿಗೆ ಕಳಿಸುವ ಪ್ರಯತ್ನ ಇದೆ. ಆಮೇಲೆ ನನಗೆ ಇನ್ನೂ ಒಂದು ಒಳಾರ್ಥ ಇದೆ ಇದರಲ್ಲಿ. ಒಳ ರಾಜಕೀಯ ಏನು ಅಂತ ಅಂತಂದರೆ ಎಲ್ಲ ಸಾರ್ವತ್ರಿಕವಾಗಿ ಮಾತಾಡ್ಕೊಳ್ತಾರೆ. ಇದೆಲ್ಲ ಆದ್ಮೇಲೆ ಯಾರೋ ನನಗೆ ಹೇಳಿದ್ದು, ಏ ಆಗಲೇ ದೇವೇಗೌಡರ ಜೊತೆ ಈಶ್ವರಪ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೊಂದಾಣಿಕೆನ. ಒಂದೇನೊಂದು ಎರಡಿದೆ ಅಲ್ಲಿ, ಒಂದು ಈಶ್ವರಪ್ಪನವರು ದೇವೇಗೌಡರ ಜೊತೆ ಹೋಗ್ಬಿಡೋದು. ದೇವೇಗೌಡರು ಇವತ್ತು 113 ಟಾರ್ಗೆಟ್ ಇಟ್ಕೊಂಡವರಲ್ಲ, ಕುಮಾರಸ್ವಾಮಿನ ಗೆಲ್ಲೇಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಈ ಹಿಂದುಳಿದ ವರ್ಗದ ನಾಯಕ ಈಶ್ವರಪ್ಪ ಅಂತ ಕರ್ಕೊಂಡ್ಬಿಡೋದು ಇನ್ ಪ್ಲೇಸ್ ಆಫ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಹೋದ್ರು ಆ ಪ್ಲೇಸ್ಗೆ ಈಶ್ವರಪ್ಪ ಬಂದ್ರು. ಒಂದು ಚಿಕ್ಕ ಡೌಟ್ ಸರ್, ಇನ್ ಬಿಟ್ವೀನ್, ಒಬ್ಬ ಸಿದ್ದರಾಮಯ್ಯನವರು ಸರಿನೋ ತಪ್ಪೋ, ಜನರಿಗೆ ಇಷ್ಟನೋ ಕಷ್ಟನೋ, ಈ ಅಹಿಂದ ವೋಟ್ಸ್ನ ಪುಲ್ ಮಾಡುವಂತಹ ಶಕ್ತಿ ಇದೆಯಾ ಇಲ್ವಾ ಸರ್ ಅವರಿಗೆ? ಅಲ್ಲ, ಒಂದು ನಾನು ರಿಪೀಟ್ ಇದೆಯಾ ಇಲ್ವಾ ಸರ್? ಇದೆ. ಅದೇ ರೀತಿ ಈಶ್ವರಪ್ಪನವರಿಗೆ ಒಂದು ವೇಳೆ ಅವರು ಈ ಒಕ್ಕಲಿಗ ಡಾಮಿನೇಟೆಡ್ JDS ಪಕ್ಷಕ್ಕೆ ಹೋದಾಗ ಈ ಅಹಿಂದ ಬಿಡಿ, ಅವ್ರು ಹಿಂದ ಅಂತ ಇದಾರೆ, ಹಿಂದ ವೋಟ್ಸ್ನ ಹಂಗೆ ಪುಲ್ ಮಾಡಿ JDS ಬುಟ್ಟಿಗೆ ಹಾಕುವ ಶಕ್ತಿ ಈಶ್ವರಪ್ಪನವ್ರಿಗೆ ಇದೆಯಾ? ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ನೀವು ಹೇಳಿದ್ರಲ್ಲ ಪುತ್ರ ಶೋಕದಿಂದ ಸಿದ್ದರಾಮಯ್ಯ ಕುಗ್ಗಿದ್ದಾರೆ ಅಂತ, ಅಂದ್ರೆ ಸಾರ್ವತ್ರಿಕ ಒಂದು ರೀತಿಯಲ್ಲಿ ಅದು ಸಿದ್ದರಾಮಯ್ಯನವರಿಗೆ ದೊಡ್ಡ ಶಕ್ತಿನೂ ಆಗಿರ್ಬೋದು. ಹೋಗ್ಬೋದು. ಹಾಗಾಗಿ ಈ ಅಹಿಂದ ಸಮುದಾಯಗಳಲ್ಲಿ ಸಿದ್ದರಾಮಯ್ಯನೇ ಅನ್ಕ್ವೆಶ್ಚನಬಲ್ ಲೀಡರ್, ಅದನ್ನು ಯಾರೂ ಪ್ರಶ್ನೆ ಮಾಡೋ ಹಾಗಿಲ್ಲ. ಈಶ್ವರಪ್ಪ ಆಕಾಶದಿಂದ ಪಾತಾಳಕ್ಕೆ ಹಾರಾಡಿದ್ರು ಯಡಿಯೂರಪ್ಪನವರ ವಿರುದ್ಧ ಹಿಂದುಳಿದ ಮತ್ತು ದಲಿತ ಸಮುದಾಯದವರನ್ನ ಸಂಘಟಿಸಿ ನಾ ಏನೋ ಒಂದು ಕ್ರಾಂತಿಯನ್ನ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅದು ಸಾಧ್ಯ ಇಲ್ಲ. ಒಂದು ನನಗನ್ಸುತ್ತೆ, ಯಡಿಯೂರಪ್ಪದು ರಾಧಾ ಅವರೇ, ಈಶ್ವರಪ್ಪನವರು ಹೈಕಮಾಂಡ್ನ ಸೂಚನೆಯ ನಡುವೆನೂ ಈ ರೀತಿ ಮಾಡ್ತಾ ಇದ್ರಲ್ಲ. ಈ ಸಮಾವೇಶ ಮಾಡಿರೋದ್ರ ಹಿಂದೆ ಯಾರ್ದಾದ್ರೂ BJPದಲ್ಲೇ ಪವರ್ಫುಲ್ ಆದಂತಹ ವ್ಯಕ್ತಿಗಳ ಪಿತೂರಿ ಇರಬಹುದು ಯಡಿಯೂರಪ್ಪನವರ ವಿರುದ್ಧ. ನೀನು ಈ ರೀತಿ ಮಾಡೋದ್ರ ಮೂಲಕ ಯಡಿಯೂರಪ್ಪನವರನ್ನ ದುರ್ಬಲಗೊಳಿಸ್ಬೋದು ಇದನ್ನ ಮಾಡು ಅಂತ. ಎರಡನೇದು, ಯಡಿಯೂರಪ್ಪನವರು BJPಗೆ ಸೆಡ್ ಹೊಡೆದು BJP ಬಿಟ್ಟು ಜಾತ್ಯತೀತ ಜನತಾದಳ ಸೇರ್ಕೊಳ್ಳುವ ಸಾಧ್ಯತೆಗಳು ಇರಬಹುದು, ಅಥವಾ ಈಶ್ವರಪ್ಪನವರೇ JDS ಜೊತೆ ತಗೊಂಡ ಹಾಗೆ ದೇವೇಗೌಡರ ಜೊತೆ ಬರೋದು. ಇಲ್ಲಿದ್ರೆ ಅದೇನೋ 90 ಅಂತ ಅಲ್ವಾ, ಈಶ್ವರಪ್ಪನವರೇ ಮುಖ್ಯಮಂತ್ರಿ ಮಾಡ್ಬಿಡ್ತೀವಿ, ಕುಮಾರಸ್ವಾಮಿ ಅವ್ರನ್ನ ಉಪ ಮುಖ್ಯಮಂತ್ರಿ ಮಾಡ್ಬಿಡ್ತೀವಿ. ಯಡಿಯೂರಪ್ಪನವರ ವಿರುದ್ಧ ಮಾತಾಡ್ತಾನೆ ಹೋಗು, ನಿನ್ನ ಧರ್ಮ ಸಿಂಗ್ ಮುಖ್ಯಮಂತ್ರಿ ಮಾಡಿದಾಗ ನಾ ಮಾಡ್ತೀನಿ ಅಂತ ಹೇಳಿದ್ರು ರವಿ ಸುಬ್ರಹ್ಮಣ್ಯ ಸರ್. ಇಷ್ಟೆಲ್ಲದರ ನಡುವೆ BJP ಹೈಕಮಾಂಡ್ ಶುಡ್ ಎಕ್ಸ್ಪೆಲ್ ಈಶ್ವರಪ್ಪ ಫ್ರಮ್ ದ ಪಾರ್ಟಿ. ಅದೊಂದು ಡಿಸಿಪ್ಲಿನ್ ಪಾರ್ಟಿ ಆಗ್ಬೇಕಾದ್ರೆ ಹೌ ರವಿ ಸುಬ್ರಹ್ಮಣ್ಯ ವಿಲ್ ಡಿಪೆಂಡ್ ಇಟ್ ಐ ಡೋಂಟ್ ನೋ. ನಮ್ಮಲ್ಲಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ಎಕ್ಸ್ಪೆಲ್ ಮಾಡಿ ಒಂದ್ನಿಮಿಷ ಎಕ್ಸ್ಪೆಲ್ ಮಾಡಿ. ಹಿ ಇಸ್ ಮೋಸ್ಟ್ ಇಂಡಿಸಿಪ್ಲಿನ್ಡ್. ನಿಮ್ಮ ಪಾರ್ಟಿಯ ವಿರುದ್ಧ ಅವರು ಹೋಗ್ತಾ ಇದ್ದಾರೆ. ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ರಾಷ್ಟ್ರ ದೊಡ್ಡದು ಅಂತಕ್ಕಂತಹ ಒಂದು ಸಿದ್ಧಾಂತದ ಮೇಲೆ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಇಂಡಿಸಿಪ್ಲಿನ್ ಅನ್ನ ನಾವು ಖಂಡಿತವಾಗ್ಲೂ ಸಹಿಸೋದಿಲ್ಲ. ಇವತ್ತು ಯಾವುದೇ ಮಾತಾಡ್ಬಿಡ್ತೀನಿ ಕೊಡ್ತೀನಿ. ಆದ್ರೆ ಈಶ್ವರಪ್ಪನವರ ಕೊಡುಗೆ, ಇದು ಈಶ್ವರಪ್ಪನವರು ಪಾರ್ಟಿ ಬಿಟ್ಬಿಟ್ಟು JDS ಸೇರ್ಕೋತಾರ, ಇನ್ನೊಂದ್ ಕಡೆಗೆ ಸೇರ್ತಾರೆ ಅಂತಕ್ಕಂಥದ್ದು ಈ ಎಲ್ಲಾ ಊಹಾಪೋಹಗಳನ್ನ ಯಾವ ಯಾರು ಹೇಳ್ತಾ ಇದಾರ ಗೊತ್ತಿಲ್ಲ. ಆದ್ರೆ ನಮ್ಮ ಪಕ್ಷದ ಈಗಾಗಲೇ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿದೆ, ನಮ್ಮ ಈಗ ಅನೌನ್ಸ್ ಆಗಿರ್ತಕ್ಕಂಥ ಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ. ಈಗ ಇವ್ರು ಯಾರಿದ್ದಾರೆ, ಇವರು ಕೂಡ ನೀವು ಯಾರನ್ನು ಹೇಳ್ತಾ ಇದ್ದೀರಲ್ಲ, ಅವರು ಕೂಡ ಪಟ್ಟಿ ಬದಲಾವಣೆ ಆಗಬೇಕು ಅಂತಿಲ್ಲ. ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ನಾವು ಒಂದು ಮೀಟಿಂಗ್ ಮಾಡಿದೀವಿ. ಪಕ್ಷದ ಕೆಲಸವನ್ನು ಮಾಡಿ ರೇವಣ್ಣ ಸರ್, ಇಲ್ಲಿ ಇವತ್ತು ಸಭೆಯಲ್ಲಿ ಇದ್ದವರೆಲ್ಲ ಹಿಂದೆ ಸಿದ್ದರಾಮಯ್ಯನವ್ರ ಬೆನ್ನಿಗೆ ಚೂರಿ ಹಾಕ್ತವ್ರು, ಸಿದ್ದರಾಮಯ್ಯನವ್ರನ್ನ ಮಾನಸಿಕವಾಗಿ ಕುಗ್ಗಿಸ್ತವ್ರು, ಒಂದ್ ರೀತಿ ಸಿದ್ದರಾಮಯ್ಯನವ್ರನ್ನ ಕೆಡ್ಡಾಕೆ ದೂಡಿದವರೇ ಬಹಳ ಜನ ಕಾಣಿಸ್ಕೊಂಡಿದ್ದಾರೆ ಅಂತ ತಮ್ಗೇನಾದ್ರೂ ಅನಿಸ್ತಾ? ಆ ವಿಷಯದಲ್ಲಿ ನಾನು ಹೆಚ್ಚಿಗೆ ಕಾಮೆಂಟ್ ಮಾಡಲ್ಲ. ಹೇಳೋ ಬ್ರದರ್, ಮುಕುಡಪ್ಪ ಇರ್ಲಿಲ್ವಾ? ಅಯ್ಯೋ, ನಾನು ಪರ್ಟಿಕ್ಯುಲರ್ ಆಗಿ ಒಬ್ಬರ ಬಗ್ಗೆ ಮಾತಾಡ್ತಾ ಇಲ್ಲ ಸರ್. ಈಗ ಏನಾಗಲ್ಲ, ಮುಕುಡಪ್ಪದವರು ಸಿದ್ದರಾಮಯ್ಯನವರು ತುಂಬಾ ನಿಕಟವರ್ತಿಗಳಾಗಿದ್ರು, ಈಗ ಅವರು ಯಡಿಯೂರಪ್ಪನವರೆಗೂ ನಿಕಟವರ್ತಿ ಆಗಿದ್ದು ಈಶ್ವರಪ್ಪನವ್ರ ಜೊತೆ ಬಂದ್ಬಿಟ್ಟು ಅವರಂತರ ಆಲ್ ಪಾರ್ಟಿ ಮೆಂಬರ್ ಇದ್ದಂಗೆ ಹೇಳಿ ಸರ್.
ಇವತ್ತಿನ ಕೆಪಿಎಸ್ಸಿ ಮೆಂಬರ್ ಕೆಪಿಎಸ್ಸಿ ಮೆಂಬರ್ ಆಗ್ಬೇಕಾದ್ರೆ ಮಾನ್ಯ ಇವರು ಮುಕ್ಕಡಪ್ಪ ಅವ್ರನ್ನ ಎಷ್ಟು ಕಷ್ಟ ಆಯ್ತು ಅನ್ನೋದು ನಮಗೂ ಗೊತ್ತು ಅವ್ರಿಗೂ ಗೊತ್ತು. ಎಷ್ಟು ದಿವಸ ಜೆ ಎಚ್ ಪಟೇಲ್ ತಡೆ ಹಿಡಿದಿದ್ರು, ಒಬ್ಬ ಎ ಡಬ್ಬೆಯಲ್ಲಿ ನಾವು ಇದು ಮಾಡೋಕ್ಕಾಗಲ್ಲ ಮಾಡಿಕೂಡ್ದು ಅಂತ ಹೇಳಿ ತಡೆ ಹಿಡಿದಂಥ ಸಂದರ್ಭದಲ್ಲಿ ಹಠ ಹಿಡಿದು ಮಾಡಿಸ್ದವ್ರು ಸಿದ್ದರಾಮಯ್ಯ. ಆತನಿಗೆ ಇದು ಬಂದಿದ್ದು ಅಲ್ಲಿ. ಎರಡನೇದು ಈತನಿಗೆ ಇವತ್ತು ಹಿಂದ ಹಿಂದ ಅಂತಾರಲ್ಲ, ಇದರ ಅಧ್ಯಕ್ಷ ಯಾವತ್ತಾಗಿದೆಯಪ್ಪ, ಎಲ್ಲಿ ಮಾಡಿದ್ದು? ಅಧ್ಯಕ್ಷರಾಗಿ ಏನು ಆಕ್ಟಿವಿಟಿ ಮಾಡಬೇಕಾಗಿಲ್ಲ. ಇವತ್ತು ನಮ್ಮ ಪಾರ್ಟಿಯ ಒಂದು ಫ್ರೇಮ್ ಒಳಗಡೆ ರವಿ ಸುಬ್ರಹ್ಮಣ್ಯ ಅವರೇ ಎಷ್ಟು ಜನ ಪದಾಧಿಕಾರಿಗಳು ಹಿಂದೆ ಪದಾಧಿಕಾರಿಗಳಾದವರು, ಈಗಿನ ಪದಾಧಿಕಾರಿಗಳು ಒಬ್ಬರಾದ್ರು ಆದ್ರೆ ನಾನು ನಿಮ್ ಫ್ರೇಮ್ ನೋಡ್ಬೇಕಾದ್ರೆ ಚೀನಾ ರಾಮು ಅವರೆಲ್ಲರೂ ಕೂತಿದ್ರು. ಎಲ್ಲರೂ ಯಾರು ಸರ್? ಅವ್ರ ಒಬ್ಬರ ಹೆಸರು ಅವಾಗ ನಂಗೆ ಗೊತ್ತಿದ್ದು, ನಾನು ನೋಡಿಲ್ಲ ಅಂತ ಹೇಳಲ್ಲ. ನಾನು ನಿಮ್ಮ ಅದ್ರೊಳಗೆ ಇದ್ದಂತ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಯಾರು ಅಂತಕ್ಕಂಥ ಮಾಹಿತಿ ನಂಗೆ ಸಂಪೂರ್ಣವಾಗಿಲ್ಲ. ನಾನು ನ್ಯೂಸ್ ಅಲ್ಲಿ ನೋಡ್ತಕ್ಕಂಥ ಕೇಳಿ, ನಮ್ಮ ಉಪಾಧ್ಯಕ್ಷ ಒಂದ್ ನಿಮಿಷ, ನಮ್ಮ ರಾಜ್ಯದ ಉಪಾಧ್ಯಕ್ಷರು ಭಾನುಪ್ರಕಾಶ್ ಅವರು ಎಲ್ಲರೂ ಏನು ಅಲ್ಲ ಅಂತ ನಾವು ಮಾತಾಡೋದಕ್ಕೆ ಕರೆದಿದ್ದೀರಿ, ಮಾತಾಡೋಣ ಒಂದ್ ನಿಮಿಷ ಕೊಡೋದ್ರೆ ಅಲ್ಲ. ಹಾಗಾದ್ರೆ ಭಾನುಪ್ರಕಾಶ್ ಮಾತಾಡ್ತಾ ಇದ್ದೆ ಅಂದ್ರೆ ನೀವು ಈ ಸಭೆನ ಎಂಡಾರ್ಸ್ ಮಾಡ್ತಾರೆ, ಒಪ್ಪಿಗೆಯನ್ನು ತಗೊಂಡು ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಹಾಗಾಗಿ ರಾಜ್ಯದ ಅಧ್ಯಕ್ಷರ ಒಪ್ಪಿಗೆ ಎಲ್ಲಿಗೆ ಯಾವ ಸಭೆಗೆ ಇರುತ್ತೋ ಆ ಸಭೆಯನ್ನು ನಾವು ಖಂಡಿತ ಎಂಡಾರ್ಸ್ ಮಾಡ್ತೀವಿ. ರವಿ ಸುಬ್ರಹ್ಮಣ್ಯ ಮುಂದೆ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಡೆಲ್ಲಿಗೆ ಹೋದ್ರು ಈಶ್ವರಪ್ಪ, ಏನಕ್ಕಾಗಿ ಹೋಗಿದ್ರು? ಈ ಪಟ್ಟಿ ಸರಿ ಇಲ್ಲ, ಯಡಿಯೂರಪ್ಪನವರು ಏಕಪಕ್ಷವಾಗಿ ಮಾಡ್ತಾ ಇದ್ದಾರೆ, ಕೆ ಜೆ ಪಿ ಅವ್ರನ್ನ ಮಾಡ್ತಾ ಇದ್ದಾರೆ, ಇವಳಿಗೆ ಶ್ರೀಮತಿ ಶೋಭಾ ಕರಂದ್ಲಾಜೆ ಅವ್ರಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ, ಇದೆಲ್ಲ ತಪ್ಪಬೇಕು. ಒರಿಜಿನಲ್ ಬಿ ಜೆ ಪಿ ಅವ್ರಿಗೆ ನಮಗೆ ಮರ್ಯಾದೆ ಸಿಗ್ತಿಲ್ಲ. ಅದಿರ್ಬೋದು, ಆದ್ರೆ ಅಲ್ಲಿ ಬೇರೆ ಆಗಿತ್ತಲ್ಲ, ಕೆ ಜೆ ಪಿಗೆ ಹೋಗಿ ಬಂದ್ರಲ್ಲ. ನೋಡಿ ನಾನು ಮಾತಾಡ್ತಾ ಇದ್ದೀನಿ, ಬಿಟ್ಬಿಡ್ಬೇಕು. ನಾನು ನಿಮ್ಮನ್ನ ಕೇಳ್ತಾ ಇಲ್ಲ, ಹೋಗಿಸ್ಬಿಡಿ ಸ್ವಲ್ಪ, ನಾನು ಮಾತಾಡಕ್ಕೆ ಆಗದಲ್ಲ. ಕೆ ಜೆ ಪಿ ಅಲ್ಲ ಅನ್ನಕ್ಕಾಗತ್ತಾ? ಬರ್ಲಿ ಬಿಡಿ, ಅದಿರ್ಲಿ ಪಾಪ. ಅಲ್ಲ, ಅವ್ರ ಮೇಲೆ ಚಾರ್ಜ್ ಮಾಡಿದ್ರು ಅಂತ ಹೇಳಿದೆ ನಾನು, ಅದನ್ನ ಹೇಳಿದ್ರೆ ಇಲ್ಲ ಅನ್ನಕ್ಕಾಗತ್ತಾ? ಬಂದಾದ್ಮೇಲೆ ಯಡಿಯೂರಪ್ಪನವ್ರು ವಿಶ್ವಾಸಕ್ಕೆ ತಗೋಬೇಕಾಗಿತ್ತು, ತಗೋಬೇಕಾಗಿ ಅದು ಪಾರ್ಟಿ ವಿಷಯ ತಗೋಬೇಕಾಗಿತ್ತು. ಈಗ ಬಂದಾದ್ಮೇಲೆ ಇವತ್ತು ಈ ಸಭೆ ಕರಿಬೇಕಾದ್ರೆ ಇವತ್ತು ಅಹಿಂದದು ಲೆಕ್ಕ ಅಥವಾ ಹಿಂದ ಆಗಲಿ ಇದಾಗಲಿ ಬ್ಯಾಕ್ವರ್ಡ್ ಕ್ಲಾಸ್ ಒಂದು ಹಿಂದುಳಿದ ಮೋರ್ಚಾ ಅಂತ ಇದೆ, ಅದು ಬಿ ಜೆ ಪುಟ್ಟಸ್ವಾಮಿ ಅಧ್ಯಕ್ಷರು, ದಲಿತ ಮೋರ್ಚಾ ಇದೆ ಅದಕ್ಕೊಬ್ಬರು ಅಧ್ಯಕ್ಷರು, ಅವರಿಬ್ಬರೂನು ಮೀಟಿಂಗ್ ಕರೆದಿಲ್ಲ. ಇವ್ರಿಗೆ ಇವತ್ತು ಯಡಿಯೂರಪ್ಪನವ್ರಿಗೆ ಶೆಡ್ ಹೊಡಿಯೋಕ್ಕೋಸ್ಕರ ಕರೆದಿರೋ ಸಭೆ ಹೊರತು ಆದರೂ ಇದು ಸಂಘಟನೆ ಮಾಡಿ ಹಿಂದ ವರ್ಗವನ್ನು ಒಗ್ಗೂಡಿಸುವಂಥದ್ದಾಗಲಿ, ಇದನ್ನು ಒಟ್ಟಿಗೆ ತೊಗೊಂಡೋಗೋವಂಥಾಗಲಿ ಇಚ್ಛಾಶಕ್ತಿನೂ ಇಲ್ಲ, ಯಾವತ್ತೂ ಮಾಡೂ ಇಲ್ಲ, ಅವ್ರು ಯಾವುದೇ ಒಂದು ಇದಕ್ಕೆ ಸಂಬಂಧ ಪಡೋರಲ್ಲ. ಅಷ್ಟು ಪವರ್ ಇಲ್ವಾ ಅವ್ರ? ಪವರ್ ಮಿನಿಸ್ಟರ್ ಆಗಿದ್ದಾಗ ಪವರ್ ಇತ್ತು, ಇವಾಗ ಪವರ್ ಇಲ್ಲ. ಒಂದು ನಿಮಿಷ, ಒಂದ್ ಸೆಕೆಂಡ್, ನಮ್ಮ ಹಿಂದುಳಿದ ವರ್ಗದವರು ಅಥವಾ ದಲಿತ ಮೋರ್ಚಾ ಅಧ್ಯಕ್ಷರು ರೇವಣ್ಣ ಅವ್ರಿಗೆ ಏನಾದ್ರು ಫೋನ್ ಮಾಡಿ ನಂಗೆ ಕರ್ದಿಲ್ಲ ಅಂತ ಹೇಳಿದ್ರೆ ನಂಗೆ ಗೊತ್ತಿಲ್ಲ, ಅವ್ರು ಕರೆದು ಇರ್ಬೋದು, ಇವ್ರ ಕಾರಣಾಂತರದಿಂದ ಹೋಗಿಲ್ದಲೇ ಇರ್ಬೋದು, ಅಥವಾ ನಾವು ಮೀಟಿಂಗ್ ಮಾಡಿ ನಾನು ಪಕ್ಷದಲ್ಲಿ ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದು ನಿಮ್ಗೆ ಹೆಂಗ ಹೇಳ್ತೀರಿ? ಕರ್ದಿಲ್ಲ ಅಂತ ಬಂದಿಲ್ಲ ಅವ್ರು, ಇಲ್ಲ ಬಂದಿಲ್ಲ ಅಂತ ಹೇಳಿ ಕರಿಬೇಕಾದ್ರೆ ಯಾರು ಇವರು? ನಮ್ಮ ಪಕ್ಷದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಹೇಳ್ತಾ ಇದ್ದೀರಿ ನಾವು ರಾಜ್ಯ ಅಧ್ಯಕ್ಷರ ಬಂದ ರೀತಿ ಇವತ್ತು ರಾಜ್ಯದ ಅಧ್ಯಕ್ಷರ ಯಡಿಯೂರಪ್ಪ ಮಾತಾಡಿದ್ದಾರೆ. ಯಾವುದೇ ಮೀಟಿಂಗ್ಗಳು ನಡೆಯಕ್ ಸಾಧ್ಯ ಇಲ್ಲ, ಇದು ಮಾತಾಡಿದ್ರೆ ನೋಡಿ ಯಾವುದೇ ಸಭೆಗಳನ್ನು ಮಾಡಬೇಕಾದ್ರೆ ಪಕ್ಷದ ಹಿತದೃಷ್ಟಿಯಿಂದ ಮಾಡಬೇಕಾದಂತಹ ಸಭೆಗಳಿಗೆ ಒಟ್ಟಿಗೆ ಇರುತ್ತೆ. ಆದ್ರೆ
ನೀವೇನಾದ್ರೂ ನಾವು ಪಕ್ಷ ವಿರೋಧಿ ಅವ್ರು ಹೇಳಿದ್ ಕರೆಕ್ಟ್ ಆಗಿದೆ. ಕರೆದು ಅವ್ರು ಬರ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಒಂದು ವೇಳೆ ಪಾರ್ಟಿ ಪರ್ಮಿಷನ್ ಅಥವಾ ಇದು ಏನು ಪಾರ್ಟಿ ಲೀಡರ್ಶಿಪ್ ಕನ್ಸಲ್ಟ್ ಇಲ್ದೇನೆ ಈ ಪ್ರೋಗ್ರಾಮ್ ಅನ್ನ ಹಮ್ಮಿಕೊಂಡಿದ್ರು ಅಂದ್ರೆ ಅದಕ್ಕೆ ತಕ್ಕ ಬೆಲೆ ತೆರಬೇಕಾಗುತ್ತೆ. ಐ ಅಗ್ರಿ ವಿತ್ ಯು. ಅದನ್ನ ನಿಮ್ಮ ಹೈಕಮಾಂಡ್ ಅದೇ ಪ್ರಕಾಶ್ ಸರ್ ಬರ್ತೀನಿ ಸರ್. ಈಗ ಈ ಆಟಗಳೆಲ್ಲ ನೋಡ್ತಾ ಇದ್ರೆ ಬಿಜೆಪಿ ಆಗಲೇ ಅಧಿಕಾರಕ್ಕೆ ಬಂದ್ಬಿಡ್ತು, ನಾವು ಪೋರ್ಟ್ಫೋಲಿಯೋನ ಹಂಚ್ಕೊಂಡ್ಬಿಟ್ವಿ, ಮುಂದೆ ನಮ್ಮ ಸ್ಥಿತಿ ಏನಾಗುತ್ತೋ ಅನ್ನೋ ಲೆಕ್ಕಾಚಾರದ ಅಡಿಯಲ್ಲಿ ಇವೆಲ್ಲ ನಡೀತಾ ಇದೆ ಅಂದರೆ ಜನ ಈ ಆಟಗಳನ್ನು ನೋಡಿ ಬೇಸತ್ತು ಹೋಗಿ ಬಿಜೆಪಿಗೆ ಉಂಡೆ ನಾಮ ಹಾಕ್ತಾರೆ ಅಂತ ಒಂದು ಕನಿಷ್ಠ ಪ್ರಜ್ಞೆನೂ ಈ ನಾಯಕರಿಗೆ ಇರಲ್ವಾ ಅಂತ. ಇವನು ಯಡಿಯೂರಪ್ಪ ಅಂಡ್ ಈಶ್ವರಪ್ಪ ಡೆಫಿನೆಟ್ಲಿ ಸಾರಿ ಯಡಿಯೂರಪ್ಪಾಜಿ ಅಂಡ್ ಈಶ್ವರಪ್ಪಾಜಿ. ಯಾಕಂದ್ರೆ ಜನ ಅಯ್ಯೋ ಏನ್ ಸಿಂಗ್ಲರ್ ಆಗಿ ಮಾತಾಡ್ತಾರೆ ಅಂತ ಅಂತಾರೆ. ಸೊ ವಿತ್ ಆಲ್ ರೆಸ್ಪೆಕ್ಟ್ ಒಬ್ಬರು ಈ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ, ಇನ್ನೊಬ್ರು ಈ ರಾಜ್ಯದ ಉಪ ಮುಖ್ಯಮಂತ್ರಿ, ಇಬ್ಬರೂ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸ್ತಾರೆ, ಅದಂತೂ ಸತ್ಯ. ಅದು ಈಶ್ವರಪ್ಪನವರ ಕಾಂಟ್ರಿಬ್ಯೂಷನ್ ಇದೆ, ಯಡಿಯೂರಪ್ಪನವರ ಕಾಂಟ್ರಿಬ್ಯೂಷನ್ ದೊಡ್ಡ ಪ್ರಮಾಣದಲ್ಲಿ. ಈ ಶಿಸ್ತಿನ ಪಕ್ಷ ಅಂತ ಹೇಳುತ್ತಲ್ಲ ಈ ಬಿಜೆಪಿ, ಶಿಸ್ತಿನ ಪಕ್ಷದಲ್ಲಿ ನಮ್ಮ ರವಿ ಸುಬ್ರಹ್ಮಣ್ಯ ಅದ್ಭುತವಾಗಿ ಈಶ್ವರಪ್ಪನವ್ರನ್ನ ವಿತ್ ದಿ ಪರ್ಮಿಷನ್ ಆಫ್ ಯಡಿಯೂರಪ್ಪ ಅವರು ತಲೆ ಸಂಪಾದನೆ ನೀವು ಮಾತಾಡಿ, ವಿತ್ ದಿ ಪರ್ಮಿಷನ್ ಆಫ್ ಯಡಿಯೂರಪ್ಪ ಅವ್ರು ಮಾಡಿದ್ದಾರೆ ಎನ್ನುವ ಮಾತನ್ನ ಹೇಳಿದ್ರು. ಪರ್ಮಿಷನ್ ಅದು ಗಮನಕ್ಕೆ ತಂದ್ ಮಾಡಿದ್ರು ಅದು ಪರ್ಮಿಷನ್. ಮಾಡಿಲ್ಲ ಗಮನಕ್ಕೆ ತಂದು ಮಾಡಿಲ್ಲ, ಮುಂದೆ ಆಗೋ ಕಾರ್ಯಕ್ರಮಗಳನ್ನ ಗಮನಕ್ಕೆ ತರ್ತಾರೆ ಅಂತ ಅವ್ರು ಹೇಳ್ತಾರೆ. ನಿಮ್ಮ ಪಕ್ಷದಲ್ಲಿ ಡಿಸಿಪ್ಲಿನ್ ನಾನು ಏನಂತಂದ್ರೆ ಗಮನಕ್ಕೆ ತಂದು ಮಾಡಿದ್ದಾರೆ ಅಂತ ರವಿ ಅವ್ರ ಮಾತನ್ನೇ ಒಪ್ಕೊಳ್ತೀನಿ. ಗಮನಕ್ಕೆ ತಂದ್ರೆ ನನಗನ್ಸುತ್ತೆ ಯಡಿಯೂರಪ್ಪ ಅಂತ ಹೇಳಿ ಅಲ್ಲ, ಇಲ್ಲಿ ಬಿಜೆಪಿ ದಲಿತ ಮೋರ್ಚಾ ಇದೆ, ಇಲ್ಲಿ ಯುವ ಮೋರ್ಚಾ ಇದೆ, ಯುವ ಮೋರ್ಚಾ ಮತ್ತು ದಲಿತ ಮೋರ್ಚಾದ ಜೊತೆಗೂಡಿ ನೀವು ಸಂಘಟಿಸಿ ಅಂತ ಹೇಳ್ತಾರೆ ಹೊರತು ಯಡಿಯೂರಪ್ಪ ನೀವು ಇನ್ನೊಂದು ಪ್ಯಾರಲಲ್ ಆರ್ಗನೈಸೇಷನ್ ಮಾಡಿ ಒಪ್ಪಿಗೆ ಇದೆ ಇದಕ್ಕೆ ಅಂತ. ಯಡಿಯೂರಪ್ಪ ಗಮನಕ್ಕೂ ತಂದಿರಲ್ಲ ಇವರು. ನಿಮ್ಮ ಡಿಸಿಪ್ಲಿನ್ ಪಕ್ಷ, ನಿಮ್ಮ ಶಿಸ್ತಿನ ಪಕ್ಷ ನೀವು ಡಬಲ್ ಸ್ಟ್ಯಾಂಡರ್ಡ್ ಬೇಡ. ಲೆಟ್ ಮೀ ತುಂಬಾ ಕ್ಲಿಯರ್ ಆಗಿ, ಒಂದು ಇವತ್ತಿನ ಸಭೆಗೆ ಪರ್ಮಿಷನ್ ಇತ್ತ? ನನಗೆ ಆ ವಿಚಾರ ಗೊತ್ತಿಲ್ಲ. ಇದಕ್ಕೆ ಯಡಿಯೂರಪ್ಪನವ್ರ ಪರ್ಮಿಷನ್ ಇದೆ ಅಂತ ನಾನು ಯಾವ ಸಂದರ್ಭದಲ್ಲೂ ಹೇಳಿಲ್ಲ. ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ಇವ್ರಿಗೆ ಏನಾಗಿದೆ ಗೊತ್ತಾ, ಈ ಬಿಜೆಪಿನವ್ರಿಗೆ ಡೆಲ್ಲಿನವ್ರಿಗೆ ಕರ್ನಾಟಕ ಬೇಕಾಗಿಲ್ಲ. ಮಹದಾಯಿ ಇದೆಯಲ್ಲ, ಕಳಸಾ ಬಂಡೂರಿ ವಿವಾದ ಇದೆಯಲ್ಲ, ಈ ವಿವಾದದಲ್ಲಿ ಮೋದಿ ಅವರು ಆಸಕ್ತಿಯನ್ನ ವಹಿಸಿ ಈ ವಿವಾದವನ್ನ ಬಗೆಹರಿಸಿ ಕರ್ನಾಟಕವನ್ನ ಗೆಲ್ಲುವುದಕ್ಕೆ ಪೂರಕವಾದ ಭೂಮಿಕೆಯನ್ನು ನಿರ್ಮಾಣ ಮಾಡಬಹುದಾಗಿತ್ತು. ಯಾರು ಈ ಬಿಜೆಪಿಗೆ ಬೆನ್ನೆಲುಬಾಗಿದ್ದರು? ಮುಂಬೈ, ಒಂದ್ ನಿಮಿಷ, ಮುಂಬೈ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬೆನ್ನೆಲುಬಾಗಿದ್ದಂತಹ ಮತದಾರರನ್ನ ಸಂಪೂರ್ಣವಾಗಿ ಇವತ್ತು ಮೂಲೆ ಗುಂಪು ಮಾಡಿದ್ರು ಈ ಬಿಜೆಪಿನವರು. ದೇ ಹ್ಯಾವ್ ನೋ ಮಾರಲ್ ರೈಟ್ ಟು ರಿಕ್ವೆಸ್ಟ್ ದಿ ವೋಟ್ ಆಫ್ ದಿ ವೋಟರ್ಸ್ ಮುಂಬೈ ಕರ್ನಾಟಕದವರ. ಇನ್ನ ಈ ಶಿಸ್ತಿನ ಪಕ್ಷದವರಿಗೆ ನಾಚಿಕೆ ಆಗ್ಬೇಕು. ಒಂದು ಪ್ಯಾರಲಲ್ ಸಭೆಯನ್ನ ಈಶ್ವರಪ್ಪ ನಡೆಸ್ತಾ ಇದ್ದಾಗ ಅದನ್ನ ಇವರು ಸಮರ್ಥಿಸ್ತಾರೆ. ರವಿ ಸುಬ್ರಹ್ಮಣ್ಯ ಅವ್ರು ಗಟ್ಸಿದ್ರೆ ಹೇಳಿ ಯಡಿಯೂರಪ್ಪ ಅವ್ರ ಪರ್ಮಿಷನ್ ಇತ್ತು. ರಾಜ್ಯದ ಅಧ್ಯಕ್ಷರ ಒಪ್ಪಿಗೆ ಇದೆ ಇಲ್ಲ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಒಪ್ಪಿಗೆ ಅಲ್ಲ, ಒಂದ್ ನಿಮಿಷ, ರವಿ ಸುಬ್ರಹ್ಮಣ್ಯ ಯಾವುದೇ ಒಂದು ಕೆಲಸ ಆದ್ರೆ
ಅದು ಇದು ಇಫ್ ದ ಮೀಟಿಂಗ್ ಇಸ್ ಇನ್ ದ ಇಂಟ್ರೆಸ್ಟ್ ಆಫ್ ಪಾರ್ಟಿ ಡೆಫಿನೆಟ್ ಆಗಿ ಅದ್ರ ಒಪ್ಪಿಗೆ ಆದ್ರೆ ವೈಯಕ್ತಿಕ ಅಜೆಂಡಾ ಇದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಇದ್ರೆ ಪಕ್ಷ ಇದನ್ನ ಸಹಿಸೋದಿಲ್ಲ. ನೀವು ಇನ್ನು ಏನೂ ಇಲ್ಲ, ಒಂದ್ ಮೀಟಿಂಗ್ ಮಾಡಿದ್ದಕ್ಕೆ ಪಕ್ಷ ಪೋರ್ಟ್ಫೋಲಿಯೋ ಹಂಚಿಕೊಂಡಿದ್ದಾರೆ. ನಾವು ಆಶಾವಾದಿಗಳು, ಈ ರಾಜ್ಯದ ಜನಕ್ಕೆ ಒಂದು ಒಳ್ಳೆ ಸರ್ಕಾರ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಭಾವನೆ ಇದೆ. ಆದ್ರೆ ಇನ್ನು ಇರ್ತಕ್ಕಂಥದ್ದು ಅದಕ್ಕೆ ನಮಗೆ ಪನಿಷ್ಮೆಂಟ್ ಆಗಿದೆ. ಆದ ಇವತ್ತಿನ ಜನ ನೋಡಿದ್ದಾರೆ, ಅದಕ್ಕೆ ನಮಗೆ ಪನಿಷ್ಮೆಂಟ್ ಆಗಿದೆ, ಜನ ಆಡಳಿತವನ್ನು ನೋಡಿದ್ದಾರೆ. ಆದರೆ ಸರ್ ಪ್ಲೀಸ್ 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 ಸರ್, ನಿಮಗೆ ಎಷ್ಟು ಕನ್ಫ್ಯೂಷನ್ ಇದೆ, ನೀವು ಮಧ್ಯೆ ಭಯಪಡಿ ದಯವಿಟ್ಟು. ನಿಮಗೆ ಕನ್ಫ್ಯೂಷನ್ ಇದೆ ಯಡಿಯೂರಪ್ಪ ಅವರು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೋ ಅಥವಾ ವಿಂಗ್ಸ್ ಎಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ ಅಂತ. ನಿಮಗೆ ಎಷ್ಟು ಕನ್ಫ್ಯೂಷನ್ ಇದೆ, ಒಂದು ನಿಮಿಷ ಸರ್, ಒಂದು ನಿಮಿಷ, ನಿಮಗೆ ಎಷ್ಟು ಕನ್ಫ್ಯೂಷನ್ ಇದೆ, ಪಾರ್ಟಿ ಕೇಡರ್ಸ್ಗೆ ಎಷ್ಟು ಕನ್ಫ್ಯೂಷನ್ ಇರಬಹುದು, ವಾಟ್ ಮೆಸೇಜ್ ಯು ಆರ್ ಸೆಂಡಿಂಗ್ ಥ್ರೂ ದಿಸ್ ಮೀಟಿಂಗ್? ಇದನ್ನ ನಮ್ಮ ಪಾರ್ಟಿ ಒಳಗೆ ಇದು ನಮ್ಮ ಒಪ್ಪಿಗೆ ಇರಲಿಲ್ಲ ಅಂತ ಯಾವುದೇ ಸಂದರ್ಭದಲ್ಲೂ ಹೇಳಿಲ್ಲ. ರೇವಣ್ಣ ಸರ್ ಗೊತ್ತಾಗುತ್ತೆ, ಯಾರು ಪಾರ್ಟಿ ಇಂಟ್ರೆಸ್ಟ್ ಗೆ ವಿರುದ್ಧವಾಗಿ ಕೆಲಸ ಮಾಡಿದ್ರೆ ಅವತ್ತು ಪಾರ್ಟಿ ಗಮನಿಸಬೇಕು. ರವಿ ಸುಬ್ರಹ್ಮಣ್ಯಂ ಅವರು ಒಳ್ಳೆ ಅಡ್ವೊಕಸಿ ಮಾಡ್ತಾರೆ, ಕನ್ಫ್ಯೂಷನ್ ಬ್ಯಾಡ್ ಕೇಸ್, ಗುಡ್ ಲಾಯರ್ ಅದು ಬೇರೆ ಆಯ್ತು. ಆದ್ರೆ ಈ ಸಭೆ ನಡೆಯೋದು ಬಿಡೋದು ಒಂದ್ ಕಡೆ ಬಿಟ್ಬಿಡ್ತೀನಿ ನಾನು. ಆದ್ರೆ ಈಶ್ವರಪ್ಪನವರಾಗ್ಲಿ ಈ ಪಕ್ಷಕ್ಕಾಗ್ಲಿ ಹಿಂದುಳಿದ ವರ್ಗದವರ ಬಗ್ಗೆ ಕಾಳಜಿ ಇಲ್ಲ. ಯಾಕೆ ಠೇವಣಿ ನೀವು ತಾಂಡಿದ್ದೀರಿ? ಕಾಂಗ್ರೆಸ್ ನವರು ಎಲ್ಲ ಠೇವಣಿ ಗುತ್ತಿಗೆ ತಾಂಡಿದ್ದೀರಿ? ಇವ್ರು ನಡ್ಕೊಂಡು ಬಂದಿರೋ ರೀತಿಗಳು, ಇವ್ರ ಸಿದ್ಧಾಂತ, ಇವರ ತತ್ವ ಇದಕ್ಕೆ ವಿರುದ್ಧವಾಗಿದೆ. ಯಾವತ್ತು ಮಾಡಿಲ್ಲ. ಐ ವಿಲ್ ಸಪೋರ್ಟ್ ರೇವಣ್ಣ. ಇದು ಪಾರ್ಟಿ ವಿಚಾರ, ನಮ್ಮ ಸರ್ಕಾರದಲ್ಲಿ ಹಿಂದುಳಿದ ವರ್ಗಕ್ಕೆ ಯಡಿಯೂರಪ್ಪ ಅವರು ಎಲ್ಲ ಸಮಾಧಾನಗಳನ್ನು ಕೊಟ್ಟಿದ್ದಾರೆ. ಯಾವ್ದು ಕೊಟ್ಟಿಲ್ಲ ಹೇಳಿ ನೀವು, ಯಾವ್ದು ಕೊಟ್ಟಿಲ್ಲ ಹೇಳಿ? ನೀವು ನಿಮ್ಮ ಬಜೆಟ್ಗಳು ಇಟ್ಟಿದ್ದಾರಲ್ಲ, ಅಹಿಂದ ವರ್ಗಕ್ಕೆ ಇಟ್ಟಿದ್ದಂತ ಮೀಸಲು ಎಷ್ಟು ದುಡ್ಡು ಖರ್ಚು ಮಾಡಿದೀವಿ? ಏನ್ ಮಾಡಿದ್ರಿ? ಅಹಿಂದ ವರ್ಗಕ್ಕೆ ಇಟ್ಟಿದ್ದು ದುಡ್ಡು ಖರ್ಚು ಮಾಡೋದಂತ ಬರೀ ನೀವು ಹೇಳ್ಕೊಂಡ್ಬಂದಿದ್ದು ಇಷ್ಟು ಸಾವಿರ ಕೋಟಿ ಖರ್ಚು ಮಾಡಿದ್ರಿ. ಶಾದಿ ಭಾಗ್ಯ ಏನ್ ಶಾದಿ ಭಾಗ್ಯ ಕೊಟ್ರಿ ನೀವು? ಯಡಿಯೂರಪ್ಪ ಅಹಿಂದ ವರ್ಗಗಳ ಬಂದಿದ್ದೀರಿ ಹೊರತು ಮಾತಾಡಿಸ್ತೀರಾಡ್ಬಿಡ್ರಿ. ನಾನು ಹೇಳಿದ್ದು ಕೇಳ್ತಾ ಇರ್ತೀನಿ, ಮಾತಾಡ್ಬೇಕಲ್ವಾ? ಮಾತಾಡ್ಕೊಳ್ಳೋಣ, ಮಾತಾಡಕ್ಕೆ ನೀವು ಮಾತಾಡಿ. ನೀವು ಮಾತಾಡ್ತಾ ಇದ್ದೀನಿ, ನೀವು ಮಣ್ಣೆ ಮಾಡ್ರಿ. ಗೊತ್ತಿದೆ ನಿನ್ನ ಆಡ್ತಾ ಇದೀನ ಎಷ್ಟೊತ್ತಿದ್ದ ನೀವಿಬ್ರು ಒಳ್ಳೆಯವರೇ ಸರ್. ಏನ್ ಸರ್ ಈಗ ನಾನು ಹೇಳ್ತಾ ಇದ್ದೆ, ಈಶ್ವರಪ್ಪನವರು ಯಾವತ್ತೂ ಕೂಡ ಅಹಿಂದ ವರ್ಗದ ಬಗ್ಗೆ ಬಂದಿಲ್ಲ. ನಾವೆಲ್ಲ ಸಂಘಟನೆ ಮಾಡಿದೀವಿ, ರಾಜ್ಯ ಪರ್ಯಟನೆ ಮಾಡಿದಾರೆ, ಅವರು ಮಾಡಿದ್ದಾರೆ, ಎಲ್ಲರೂ ಮಾಡಿದೀವಿ, ನೋಡ್ತಾ ಇದೀವಿ. ಆದ್ರೆ ಅವ್ರು ಯಾವತ್ತೆಲ್ಲ ಬಂದಿದ್ದಾರೆ ಅನ್ನೋದು, ಕನಕಪುರ ಬಿದ್ದದ ಬಂದಿಲ್ಲ ಅಯ್ಯಪ್ಪ, ಒಂದು ಸಂಘಟನೆಗೆ ಬಂದಿಲ್ಲ. ಬಿ ಜೆ ಪಿ ಅವರು ಇದಕ್ಕೆ ಹಿಂದುಳಿದ ವರ್ಗದವ್ರಿಗೆ ಮೀಸಲಾತಿ ತಪ್ಪಿಸೋದ ಇವರು ಇದರಲ್ಲಿ ಕೋರ್ಟಲ್ಲಿ ಕೇಸ್ ಹಾಕೋ ದಿವಸ ನಾವು ಹೋಗಿದ್ವಿ, ಈತ ಬರಲಿಲ್ಲ.
ಯಾವ್ದಕ್ಕೂ ಬಂದಿಲ್ಲ, ಯಾವತ್ತು ಹಿಂದುಳಿದ ವರ್ಗದ ಜೊತೆ ನಿಂತಿಲ್ಲ ಅಂತ ಹೇಳಕ್ಕೆ ಬಿಡ್ತಾ ಇದ್ರೆ ನಾವೇನ್ ಮಾಡ್ಬೇಕು? ನೀವಿಬ್ರು ಒಳ್ಳೆಯವ್ರು, ನೀವ್ ಈ ತರ ಪರ್ಸನಲ್ ಕಮೆಂಟ್ಸ್ ಮಾಡ್ಕೊಂಡ್ರೆ ಜನ ನೋಡ್ತಿರ್ತಾರೆ. ಸರ್ ಪ್ಲೀಸ್ ವಿಶೇಷ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಮಹದಾಯಿ ನದಿ ನೀರಿಗಾಗಿ ರೈತರ ಹೋರಾಟ ಇನ್ನು ಮುಂದೆ ಶಾಂತಿಯುತವಾಗಿರುತ್ತೆ. ಯಾಕಂದ್ರೆ ಮಹದಾಯಿ ಮಧ್ಯಂತರ ಆದೇಶವನ್ನ ಪ್ರಶ್ನಿಸಿ ಮತ್ತು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಬೀದಿಗಿಳಿದಿದ್ದ ರೈತರ ಮೇಲೆ ಪೊಲೀಸರು ನಡೆಸಿದ್ದ ದೌರ್ಜನ್ಯವನ್ನ ಖಂಡಿಸಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ದವಸ ಧಾನ್ಯಗಳನ್ನ ಶೇಖರಿಸಿಡುವಂತಹ ಹಗೆಯ ಮಣ್ಣು ಕುಸಿದು ಬಾಲಕಿ ಸಾವನ್ನಪ್ಪಿದ್ದಾಳೆ. ಯಾದಗಿರಿಯ ಶಹಾಪುರ ತಾಲೂಕಿನ ಅನಸಗೂರು ಗ್ರಾಮದಲ್ಲಿ 6 ವರ್ಷದ ಬಾಲಕಿ ಅರ್ಚನಾ ಹಾಗೂ ಅಕ್ಷತಾ ಶಾಲೆಗೆ ತೆರಳುತ್ತಾ ಇದ್ದಾಗ ಅವಘಡ ಸಂಭವಿಸಿದೆ.